ಮಾಡ್ತಾ ಸಿನಿಮಾ ಹೆಂಗೆ ಏನು ಅಂತ ಅವ್ರು ತುಂಬಾ ಖುಷಿಯಲ್ಲಿ ಹೇಳಿದ್ರು ಸತ್ಕಂಡಿದ ನನ್ನ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀನಿ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಅದೊಂದು ಅಂತ ಟೈಮಲ್ಲಿ ಪಬ್ಲಿಸಿಟಿನ ತುಂಬಾ ಖುಷಿ ಪಟ್ಟೆ ನಾನು ಯಾಕಂದ್ರೆ ಬಂಡವಾಳ ಎಲ್ಲ ಬರುತ್ತಾ ಏನಪ್ಪ ಇಷ್ಟೊಂದು ಪಬ್ಲಿಸಿಟಿ ಮಾಡ್ತಿದ್ದೀರಾ ಹೆಂಗೆ ಕೆಲಸ ಅವ್ರು ಹೇಳಿದ್ರು ಸತ್ಕಂಡಿದ ನನ್ನ ಸಿನಿಮಾಗೆ ನನ್ನ ಭರವಸೆ ಹೇಳಿದ್ರೆ ನಾನು ಕಟ್ ಮಾಡ್ತಾ ಇದ್ದೀನಿ ನನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳೋರು ಇವತ್ತು ಕೂಡ ನಾನು ನೆನ್ಸ್ಕೊಳ್ತೀನಿ ಸಿನಿಮಾ ಫಸ್ಟ್ ಡೇ ನೋಡ್ಕೊಂಡು ಬಂದವ್ರು ವಿಶ್ ಮಾಡ್ಬಿಟ್ಟು ಅದೇ ತುಂಬಾ ಚೆನ್ನಾಗಿತ್ತು ಇವತ್ತು ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ನಿಂತ್ಕೊಂಡು ಒಂದು ಸಿನಿಮಾ ಬಗ್ಗೆ ಮಾತಾಡ್ಬೇಕಂತ ಇತ್ತೀಚೆಗೆ ತುಂಬಾ ಭಯ ಆಗ್ತದೆ ಆದ್ರೂ ಕೂಡ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೀನಿ ಇದೇ ರೀತಿ ಬರೋ ಸಿನಿಮಾಗಳೆಲ್ಲ ತುಂಬಾ ದಿನ ಓಡ್ಲಿ ಎಲ್ರಿಗೂ ಖುಷಿ ಕೊಡ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಈಗ ಬಾಮಾ ಹರಿ ಸರ್ ನಿಮ್ಮ ಮಾತನ್ನ ನೀವು ವ್ಯಕ್ತಪಡಿಸಬೇಕು ನಿಮ್ಮಿಂದ ಶುಭಾರಂಭ ಎಲ್ರಿಗೂ ನಮಸ್ಕಾರ 365 ಸಮಾರಂಭ ಅಂದ್ರೆ ಎಲ್ರಿಗೂ ಒಂಥರ ಆಶ್ಚರ್ಯ ಈಗ ಯಾಕಂದ್ರೆ ಈ ತರದ ಸಮಾರಂಭಗಳು ನಾವು ಬಹಳ ದಶಕಗಳಿಂದ ನೋಡಿದ್ದು ಈಗ ಯಾವುದು ನೋಡ್ತಾ ಇಲ್ಲ ಈಗ ನಮ್ಗೇನಿದ್ರು 15 ದಿವಸ 11 ದಿವಸ 15 ದಿವಸ ಹೊಡೆದ್ರು ಒಂದು ಸಮಾರಂಭ ಇದು ಒಂದೇ ಥಿಯೇಟರ್ ನಲ್ಲಿ 365 ದಿವಸ ಹೋಗಿ ಸಿನಿಮಾ ನಾವು ಒಂದು ಸಮಾರಂಭ ಮಾಡ್ತಾ ಇದೀವಿ ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ ಈಗ ಆ ತರದ ಸನ್ನಿವೇಶ ಕೂಡ ಇವತ್ತು ಇಲ್ಲ ಸಂಯೋಜಿತವಾಗಿ ಕ್ಯಾಪ್ಟನ್ ಆಫ್ ದ ಶಿಪ್ ನಾವೇ ಹೇಳ್ತೀವಿ ನಮ್ಮ ರಾಮ್ ಪ್ರಸಾದ್ ಅವರ ಒತ್ತಾಸೆ ಈ ಸಿನಿಮಾನ ಹೇಗಾದ್ರೂ ಮಾಡಿ ಒಂದು ದಾಖಲೆ ಮಾಡ್ಬೇಕು ಅನ್ನೋದು ಬಹಳ ಕಾಟ ಕೊಟ್ಟಿದ್ದಾರೆ ನನಗೆ ಪ್ರತಿ ವಾರ ಬರೋದು ಸರ್ ಎಲ್ಲರೂ ಒಂದು ಎರಡು ಥಿಯೇಟರ್ ನೋಡಿ ಸರ್ ಸರ್ ಈ ವಾರ ನೋಡಿ ಸರ್ ಸರ್ 55 ದಿವಸಕ್ಕೆ ಮುಗಿಸ್ಬಿಡ್ತೀನಿ ಸರ್ 75 ದಿವಸಕ್ಕೆ ಒಂದು ಸಮಾರಂಭ ಮಾಡ್ತೀನಿ ಸರ್ ಆಮೇಲೆ 100ನೇ ದಿವಸ ಬಂದು 100ನೇ ದಿವಸ ಬಂದು ಸರ್ 100 ಡೇಸ್ ಗ್ಯಾರಂಟಿ ಶೀಲ್ಡ್ ಅನ್ನ ಮಾಡಿ ಇಟ್ಬಿಡ್ತೀನಿ ಈ ವಾರ ಒಂದು 2 ಥಿಯೇಟರ್ ಮಾಡ್ಬಿಡಿ ಸರ್ ಸಾಕು ಲಿಂಕ್ ಎಲ್ಲೋ ಕಟ್ ಆಗಬಾರ್ದು ಸರ್ ದಯವಿಟ್ಟು ಆಯ್ತು ಮಾಡೋಣಪ್ಪ ಒಂದು ಏನೋ ಮಾಡಿ ಯಾರನ್ನ ಕೈ ಕಾಲು ಹಿಡಿದು ಮತ್ತೆ 2 ಥಿಯೇಟರ್ ಮಾಡಿದ್ರೆ ಮತ್ತೆ 2 ವಾರ ಬಿಟ್ಟು ಬರೋರು ಸರ್ ಹೇಗೂ ಆಗೋಗಿದೆ 75 ಮಳೆ ಬರ್ತಾ ಇದೆ ತುಂಬಾ ಈಗ ಬೇಡ ಒಂದು 200ನೇ ದಿವಸದ ಮಾಡ್ಬೋಣ ಸರ್ ಹೆಂಗಾದ್ರು ಮಾಡಿ ಒಂದು 4 ವಾರ ತಳ್ಬಿಡಿ ಸರ್ ಹೆಂಗಾದ್ರು ಮಾಡಿ ಸೊ ಈ ತರ ಮಾಡಿ 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 ಅವರು ಕೊನೆಗೂ ನಮ್ಮನ್ನ ಬಿಡಲಿಲ್ಲ ಪ್ರತಿ ವಾರ ಅವ್ರು ಬಂತು ಅಂದ್ರೆ ಏಯೋ ರಾಮ್ ಪ್ರಸಾದ್ ಬಂದ್ರು ಅಂದ್ರೆ ಕೊನೆ ಕೊನೆಗೆ ನಮ್ ಚಂದ್ರು ಹಿಂದಕ್ಕೆ ಹೋಗಕ್ ಶುರು ಮಾಡ್ಬಿಟ್ಟು ಅವ್ರು ಬರ್ತಾವ್ರೆ ಗ್ಯಾರಂಟಿ ಈ ಥಿಯೇಟರ್ ಕೇಳ್ತಾರೆ ಮುಂದಿನ ವಾರ ಅವ್ರು ಬೇಡ ತಪ್ಸ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಈ ತರದ ಒಂದು ಹುಚ್ಚಿಟ್ಟುಕೊಂಡು ಸಿನಿಮಾ ಮಾಡೋ ವ್ಯಕ್ತಿನ ಬಹಳ ದಿವಸ ಆದ್ಮೇಲೆ ನಾನು ರಾಮ್ ಪ್ರಸಾದ್ ಅಲ್ಲಿ ಕಂಡೆ ಈ ಎಲ್ಲ ಶ್ರೇಯಸ್ಸು ಬಹುತೇಕ ರಾಮ್ ಪ್ರಸಾದ್ ಅವರಿಗೆ 75 ಭಾಗ ಹೋದ್ರೆ ಸಿನಿಮಾ ಅನ್ನೋದು ಒಬ್ಬ ಏಕವ್ಯಕ್ತಿಯ ಕೆಲಸ ಅಲ್ಲ ನೀವು ಹೇಗೊಂದು ಸಿನಿಮಾ ಕಂಪ್ಲೀಟ್ ಪ್ರೊಡಕ್ಷನ್ ಮಾಡಿ ಒಬ್ಬ ಎಡಿಟ್ರು ಒಬ್ಬ ಡೈರೆಕ್ಟ್ರು ಒಬ್ಬ ಟೆಕ್ನಿಷಿಯನ್ ಎಲ್ಲರೂ ಕಲಾವಿದರು ಸೇರಿ ಒಂದು ಸಿನಿಮಾ ಮಾಡಿ ನಮಗ್ ಕೊಟ್ಟಾದ್ಮೇಲೆ ಅವರು ಯಾವಾಗ ಹೇಳ್ತಾರೆ ನಿಮ್ಮಿಂದ ಸರ್ ಇದು ಸಾಧ್ಯ ಆಯ್ತು ಅಂತ ಖಂಡಿತ ಇದು ನನ್ನಿಂದ ಸಾಧ್ಯ ಆಗಿಲ್ಲ ಸ್ವಾಮಿ ಯಾಕಂದ್ರೆ ನೀವು ಒಂದು ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಹೇಗೊಂದು ಕೊನೆ ಒಂದು ಔಟ್ಪುಟ್ ಪ್ರಾಡಕ್ಟ್ ನಮ್ಮ ಹತ್ರ ತಂದು ಕೊಟ್ಟಿರ್ತೀವಿ ಅದಾದ್ಮೇಲೆ ಕೂಡ ಇದು ಸಿನಿಮಾ ಅನ್ನೋದು ಸಮೂಹ ಮಾಧ್ಯಮ ಎಲ್ರ ಕೈಗಳು ಇದ್ರಲ್ಲಿದ್ರೆ ನಾನು ಗೌಡಿಕೆ ಮಾಡ್ಬೋದು ಕುತ್ಕೊಂಡು ಏ ತಗೊಂಡೋಗ್ಬಿಟ್ಟು ಅಲ್ಲಿ 500 ಮನೆಗೆ ಒಂದು ಪಲ್ಲ ರಾಗಿ ಎತ್ತಾಕ್ಬಿಡಪ್ಪ ಅಂತ ಹೇಳಿದ್ರೆ ಪಲ್ಲ ರಾಗಿ ಎತ್ಕೊಂಡು ಹೋಗೋ ಶ್ರಮ ಅಲ್ಲಿರುತ್ತೆ ಅವನ ಶ್ರಮ ಏನು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಇದ್ರಲ್ಲಿ ಬಹಳಷ್ಟು ನಮ್ಮ ಸಿನಿಮಾ ಬಂದು ನಮ್ ಕಡೆ ಕೊಟ್ಟಾದ್ಮೇಲೆ ಒಬ್ಬ ಪೋಸ್ಟ್ ಹಚ್ಚೋ ಹುಡುಗನಿಂದ ಹಿಡಿದು ಒಬ್ಬ ಪೋಸ್ಟ್ ಪ್ರಿಂಟ್ ಮಾಡೋ ಒಂದು ಸಂಸ್ಥೆಯಿಂದ ಹಿಡಿದು ಒಂದು ಇವತ್ತು ನಾವು ಹಿಂದೆ ಎಲ್ಲ ಪ್ರಿಂಟ್ ಗಿಡ ಇಟ್ಕೊಂಡಿದ್ವಿ ಇವತ್ ನಿಮ್ಮ ಸಿನಿಮಾ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತೀನಿ ಈ ಯುಎಫ್ಓ ಕ್ಯೂಬ್ ಮತ್ತೆ ನಮ್ಮ ಹುಡುಗರುಗಳು ಏನಿದ್ದಾರೆ ರಾಘವೇಂದ್ರ ಇರ್ಬೋದು ವಜೀರ್ ಇರ್ಬೋದು ನಮ್ಮ ಪ್ರಸನ್ನ ಇರ್ಬೋದು ಕೇಶವ್ ಗಿರೀಶು ಈ ಹುಡುಗರೆಲ್ಲ ನೀವು ಯಾವಾಗಲೂ ರಾತ್ರಿ ಬಂದು ಹೇಳ್ತಾ ಇದ್ರಿ ಸಾರ್ ಒಂದು ಥಿಯೇಟರ್ ಸಿಕ್ಬಿಟ್ಟಿದೆ ದಯವಿಟ್ಟು ಹೇಳಿ ಸರ್ ಆ 5 ಗಂಟೆಗೆ ನಾವು ಥಿಯೇಟರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಆಫೀಸ್ ಇನ್ನು ನಮ್ ಕೆಲಸ ಇಲ್ಲ ಅಂತ ನನಗೆ ಹೇಳ್ಬಿಟ್ಟಿದ್ರೆ ನಿಮ್ ಸಿನಿಮಾ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ನಾನು 6 ಗಂಟೆ 8 ಗಂಟೆ ಅವ್ರಿಗೆ ಫೋನ್ ಮಾಡಿದಾಗ ನಾನು ಹೇಳಿದಾಗ್ಲೂ ಏನ್ ಸರ್ ಇಷ್ಟೊತ್ತಿನಲ್ಲಿ ಹೇಳ್ತಾ ಇದ್ರೆ ಅಂತ ಬೇಜಾರು ಮಾಡ್ಕೊಳ್ಳೋರು ಇಲ್ಲಪ್ಪ ಇದೊಂದು ಥಿಯೇಟರ್ ಏನೋ ಅಡ್ಜಸ್ಟ್ ಮಾಡ್ಬಿಡು ಅಂದ್ರೆ ಆಯ್ತು ಸರ್ ಒಂದು ಮೇಲ್ ಹಾಕಿ ಸರ್ ಒಂದು ಮೆಸೇಜ್ ಕಳಿಸಿ ಸರ್ ಅವತ್ತು ಆ ಟೆಕ್ನಿಷಿಯನ್ ಕಳಿಸಿ ಆ ಇಂಜಿನಿಯರ್ನ ಆ ಥಿಯೇಟರ್ ಕಳಿಸಿ ಬೆಳಿಗ್ಗೆ ಎದ್ದು ಶೋ ಕೊಟ್ಟಿದ್ದಾರೆ ಅವರು ನಿಜ ಇದು ನಿಜವಾದ ಪಾಲ್ದಾರರು ಅವರು ಇದರಲ್ಲಿ ಈ ತರ ಒಂದು ಸಾಂಘಿಕವಾಗಿ ಎಲ್ಲಾ ಕೆಲಸ ಮಾಡೋದು ಒಂದು ಪೋಸ್ಟ್ ನೀವು ಒಂದು ಕೇಳ್ತಾ ಇದ್ರಿ ಆ ಏರಿಯಾನಲ್ಲಿ ಪೋಸ್ಟ್ ಬಿದ್ದಿಲ್ಲ ಈ ಏರಿಯಾದಲ್ಲಿ ಪೋಸ್ಟ್ ಬಿದ್ದಿಲ್ಲ ಆ ಪೋಸ್ಟ್ ಹಚ್ಚಾರ ಅವರು ನಾನು ಹಚ್ಚಲ್ಲ ಅವ್ರು ಹಚ್ಚಬೇಕು ನೀವು ಬಂದು ನನಗೆ ಫೈರ್ ಮಾಡ್ತಾ ಇದ್ರಿ ಸರ್ ಅಲ್ಲಿ ಎಲ್ಲ ರಾಜನಗರದಲ್ಲಿ ಪೋಸ್ಟ್ ಬಿದ್ದಿಲ್ಲ ರಾಜನಗರದಲ್ಲಿ ಪೋಸ್ಟ್ ಬಿಡ್ಬೇಕಂದ್ರೆ ಅವ್ನು ರಾಜನಗರದಲ್ಲಿ 4 ಜನ ನಡೆಸ್ಕೊಂಡಿರ್ತಾರೆ 4 ಕಡೆ ನಾನು ಹಾಕ್ಬೇಕು ಅಂತ ಒಬ್ಬನ ಆ ಏರಿಯಾ ಬಿಟ್ಟು ಇನ್ನೊಬ್ಬ ಇನ್ನೊಂದ್ ಕಡೆ ಪೋಸ್ಟ್ ಹಾಕಕ್ ಹೋಗಲ್ಲ ಆ ಏರಿಯಾನಲ್ಲಿ ಅವನೇ ಹಾಕ್ಬೇಕು ಸೊ ಅವನ್ ಹಾಕುವವರೆಗೂ ನಾವು ಕಾಯ್ಬೇಕು ಹೀಗಾಗಿ ಪ್ರತಿಯೊಂದಕ್ಕೂ ಒಂದು ಚೈನ್ ಲಿಂಕ್ ಇರುತ್ತೆ ಇಲ್ಲಿ ಸಿನಿಮಾನಲ್ಲಿ ನೀವು ಸಿನಿಮಾ ನಿರ್ಮಾಣ ಮಾಡ್ಬೇಕಾದ್ರೂ ಅಷ್ಟೇ ನಿರ್ಮಾಣ ಮುಗಿದ ಮೇಲೂ ಅಷ್ಟೇ ಈವನ್ ಪ್ರೊಡಕ್ಷನ್ ಪ್ರತಿಯೊಂದು ಹಂತದಲ್ಲೂ ಒಂದಕ್ಕೊಂದು ಕೊಂಡಿ ಇರುತ್ತೆ ಒಂದು ಕೊಂಡಿ ಅಲ್ಲಿ ಕಳಚೋದ್ರೆ ಅಲ್ಲಿಗೆ ಸಿನಿಮಾ ಬಿದ್ದೋಗುತ್ತೆ
ಮತ್ತೆ ಮುಂದುವರಿಯೋದಿಲ್ಲ. ಹಾಗಾಗಿ ಇದು ನೀವು ಹೇಳಿದಾಗೆ ಖಂಡಿತ ನನ್ನೊಬ್ಬನ ಕ್ರೆಡಿಟ್ ಅಲ್ಲ, ನಾನು ಕ್ರೆಡಿಟ್ ತಗೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ. ಇದ್ರ ಹಿಂದೆ ಕಾಣದ ಕೈಗಳು, ಕಂಡಂತ ಕೈಗಳು, ನೂರಾರು ಜನ ಇದ್ದಾರೆ ಇದರಲ್ಲಿ, ಅವರೆಲ್ಲರಿಗೂ ಸೇರ್ಬೇಕಾದ್ದು ಈ ಶ್ರೇಯಸ್ಸು ಅಂತ ಈ ಹಂತದಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ನಮ್ಮ ಸರ್ ಹೇಳಿದಾಗೆ ಬಹಳ ಹುಚ್ಚಿನಿಂದ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಈ ಹುಚ್ಚುತನ ಹೀಗೆ ಮುಂದುವರಿಯಲಿ, ಹಾಗಾಗಿ ಇಂಡಸ್ಟ್ರಿ ಮುಂದೆ ಒಳ್ಳೆ ಸಿನಿಮಾ ಬರುವಂತ ಅವಕಾಶ ನಮ್ಗಿದೆ ಅಂತ ಹೇಳ್ತಾ, ಒಳ್ಳೆದಾಗಲಿ ಹಿಂದಿನಲ್ಲೂ ಈ ಸಿನಿಮಾ ಮಾಡ್ತಾ ಇದ್ದೀರಾ, ಖಂಡಿತ ಅಲ್ಲೂ ಇದೇ ತರ ಯಶಸ್ಸನ್ನು ಕಾಣಲಿ, ಅಲ್ಲೂ ಸಹ 100ನೇ ಸಮಾರಂಭಕ್ಕೆ ನಮ್ಮನ್ನು ಕರೀರಿ, ನಾವೆಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ಕಾಲಘಟ್ಟದಲ್ಲಿ 10 ದಿವಸ 15 ದಿವಸ ಓಡೋದು ಬಹಳ ದೊಡ್ಡ ವಿಚಾರ. ಅದನ್ನು ಕೂಡ ನಿರ್ಮಾಪಕರು, ನಿರ್ಮಾಪಕ ಮತ್ತು ನಿರ್ದೇಶಕರ ನಮ್ಮ ರಾಮ್ ಪ್ರಸಾದ್ ಅವರ ಡೆಡಿಕೇಶನ್ ಬಹಳ ಎದ್ದು ಕಾಣ್ತದೆ. ಯಾಕಂದ್ರೆ ಇವತ್ತು ಯಾವುದೇ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಅದರೊಟ್ಟಿಗೆ ಇದ್ರೆ ಇಷ್ಟು ಡೆಡಿಕೇಟ್ ಮಾಡಲ್ಲ ಖಂಡಿತ ಅವರು. ಯಾಕಂದ್ರೆ ಆ ಒಂದು ಡೆಡಿಕೇಶನ್ ಜೊತೆ ನಮ್ಮ ಮಾ ಸುರೇಶ್ ಅಣ್ಣ ಜೊತೆಗಿದ್ದಾರೆ ಅಂದ್ರೆ, ಯಾಕಂದ್ರೆ ಅವ್ರ ಡೆಡಿಕೇಶನ್ ಬಹಳ ಎದ್ದು ಕಾಣ್ತದೆ. ಯಾಕಂದ್ರೆ ಅವ್ರು ಅವರೆಷ್ಟು ಈ ಪಿಕ್ಚರ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇವತ್ತು ನೀವು ಅವ್ರ ಹತ್ರ ಓದಿದ್ರು ನಿಜ, ಈ ಒಂದು ತಾಳ್ಮೆ ಸಹನೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 10 ದಿವಸಕ್ಕೆ ನಿರ್ಮಾಪಕರ ಒಂದು ಆಸಕ್ತಿ, ಆ ಉತ್ಸಾಹ ಕಳ್ಕೊಂಡ್ಬಿಡ್ತಾನೆ. ಮತ್ತೆ ಇದೇ ರೀತಿ ಪ್ರತಿಯೊಬ್ಬರು ನಿರ್ಮಾಪಕರು ಉತ್ಸಾಹ ಒಂದು ಇದ್ರೆ ಖಂಡಿತವಾಗ್ಲು. ಯಾಕಂದ್ರೆ ಇವತ್ತು 365 ದಿವಸ ಅದ್ರ ಹಿಂದೆನೆ ತಾವಿದ್ದು 365 ದಿವಸ ಹೋಗಿರೋದು ನಿಜ ಬಹಳ ಸಂತೋಷ ಅಂತ ವಿಚಾರ. ನಿಮ್ಮ ಒಂದು ಡೆಡಿಕೇಶನ್ ಪ್ರತಿಯೊಬ್ಬ ನಿರ್ಮಾಪಕರು ಬರಲಿ, ಆ ಉತ್ಸಾಹ ಕಳ್ಕೊಳ್ತಿರತಕ್ಕಂತ ಒಂದು ಉತ್ಸಾಹ ಬರಲಿ ಅಂತೇಳಿ ಕೇಳ್ಕೊಂಡಿದ್ದೀನಿ. ಹಾಗೆ ಹಿಂದೆ ಕರೋನಾ ಟೈಮ್ ಕೂಡ ಯಾರು ರಿಲೀಸ್ ಮಾಡ್ತಿರೋ ಸಂದರ್ಭದಲ್ಲಿ ಕೂಡ ನಮ್ಮ ನಿತ್ಯಾನಂದ ಪ್ರಭು ಕೂಡ ರಿಲೀಸ್ ಮಾಡಿದ್ರು 50% ಆಕ್ಯುಪೇಷನ್ ಇದ್ದಾಗ. ಅವರು ಕೂಡ ಆಕಾರ ಡೆಡಿಕೇಶನ್ ಅವರಲ್ಲೂ ಕಂಡೆ, ಅವರು ಬಂದಿದ್ದಾರೆ ಇವತ್ತು. ಅವ್ರ ಪಿಕ್ಚರ್ 113 ದಿವಸ ಸತ್ವಾಗಿ ರೋಡಲ್ಲಿ ಹೋಗಿ ಹೆಂಗೆ ನಾವು ಈ ಪಟಾಕಿ ಮೇಳದಲ್ಲಿ ಗ್ರೌಂಡ್ಗಳು ಪಟಾಕಿ ಹಾಕಿದಾಗ ಅಲ್ಲಿ ಮುಂದೆ ಕರೀತಾ ಇರ್ತಾರೆ ನಮ್ಮ ಅಂಗಡಿಗೆ ಬನ್ನಿ ಅಂತ. ಆ ತರ ಒಂದು ನಿಂತ್ಕೊಂಡು ಪ್ರತಿ ಪ್ರೇಕ್ಷಕರು ಕೂಡ ಅವರು ಥಿಯೇಟರ್ ಬಂದು ಕೂಡಿಸೋದ್ರಲ್ಲಿ ಕೆಲಸ ಕೂಡ ಮಾಡಿದ್ರು. ಆ ತರ ಒಂದು ಡೆಡಿಕೇಶನ್ ಪ್ರತಿಯೊಬ್ಬ ನಿರ್ಮಾಪಕರಲ್ಲಿ ಸದಾ ಒಟ್ಟಿಗೆ ಇರ್ತೀವಿ. ಜೈ ಹಿಂದ್, ಜೈ ಕನ್ನಡ. ಹಾಗೆ ಸಿದ್ದರಾಜ ಸರ್ ಕೂಡ ಲೇಟ್ ಆಗಿ ಬಂದ್ರು. ಓಕೆ ಸರ್, ಶುರು ಮಾಡಿದೀವಿ ಅವರಿಗೆ ಈ ಕಾರ್ಯಕ್ರಮ ಅರ್ಪಣೆ ಅಂತ ಹೇಳ್ತಾ ನಮ್ಮ ಮುಂದಿನ ಗೆಸ್ಟ್ಗಳನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಅದ್ಭುತ ಕಲಾವಿದ ದಾನಿ ಕೊಟ್ಟಪ್ಪ ಅವರು, ಜೊತೆಗೆ ಸಂಗಮೇಶ್ ಹಾಗೆ ಜಗದೀಶ್ ಕೊಪ್ಪ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಲಂಕೆ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಹಾಗೆ ಲಂಕೆ. ಎಲ್ರು ನಮಸ್ಕಾರ. ಸುರೇಶ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು ಅಂದ್ರೆ, ಒಂದು ಹುಚ್ಚುತನದಿಂದ ಸಿನಿಮಾ ಮಾಡುವಂತದ್ದು ಇದೆಯಲ್ಲ ರಾಮ್ ಪ್ರಸಾದ್ ಅವರಿಗೆ, ಕಂಗ್ರಾಚುಲೇಷನ್ಸ್, ಯುವರ್ ಮ್ಯಾಡ್ನೆಸ್ ಇಸ್ ಪೇಡ್. 200-250 ದಿನ ಹಿಂಗೆ ಹಿಂಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರೆ ನಾನು ಕೇಳ್ತಾರೆ ಮೋಸ್ಟ್ಲಿ 360 ದಿನ ಓಡ್ಬಿಡುತ್ತೆ ಅಂತ ಕಾಣುತ್ತೆ ಅಂತ. ಸೊ ಫೈನಲಿ 365 ಡೇಸ್ ಇಸ್ ಅ ಡ್ರೀಮ್ ಕಮ್ ಟ್ರೂ. ಅವರು ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ನಾನಾಗಿ ಹೇಳಿ ಬಿಟ್ಟಿದ್ದಾರೆ. ಸೊ ವೆರಿ ಹ್ಯಾಪಿ ಅಬೌಟ್ ದಿಸ್ ಪ್ರಾಜೆಕ್ಟ್. ಸೊ ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ರಾಮ್ ಪ್ರಸಾದ್ ಅವ್ರ ಜೊತೆ ಈ ಮುಂಚೆ ಬಣ್ಣ ಬಣ್ಣದ ಲೋಕಕ್ಕೆ ಒಂದು ಗೀತೆ ಬರೆದಿದ್ದೆ ನಾನು. ಅದೇ ಪ್ರೀತಿ ವಿಶ್ವಾಸ ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋದಕ್ಕೆ ಅವಕಾಶ ಆಯಿತು. ಸಂಚಾರಿ ನಾವೆಲ್ಲ ನಾಟಕದಲ್ಲಿ ಒಟ್ಟಿಗೆ ಇದ್ವಿ. ಈ ಸಿನಿಮಾ ಮಾಡುವಾಗ ಒಂದು ಮುಂದೆ ಸಿನಿಮಾ ಮಾಡೋಣ ಅಂತ ಮಾತಾಡ್ಕೊಂಡಿದ್ದು, ಒಂದು ಕಾಮಿಡಿ ಮಾಡಬೇಕು ಅಂತ. ಆ್ಯಕ್ಚುಲಿ ವಿಜಿ ಹೇಳಿದ್ರು, ಓ ಸರ್ ನಾವು ನೀವು ಸೇರಿದ್ದು ಕಾಮಿಡಿ ಮಾಡೋಣ ಸರ್ ಅಂತ ಭಾಳಷ್ಟು ಚರ್ಚೆ ಮಾಡಿದ್ವಿ. ಆದರೆ ಅದೃಷ್ಟ ವಶಾತ್ ಅವರು ಇಲ್ಲ. ಅದೇ ಥರ ಪುನೀತ್ ಅವರು, ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಚಿತ್ರ ಇಲ್ಲೆಲ್ಲ ದೊಡ್ಡ ಹಿರಿಯರಿದ್ದೀರಿ, ನಾನು ದೊಡ್ಡವನಲ್ಲ. ಚಿತ್ರರಂಗ ಭಾಳ ಕಾಂಪ್ಲೆಕ್ಸ್ ಆಗಿ ಸಂಕೀರ್ಣವಾಗಿರತಕ್ಕಂಥ ಒಂದು ಕ್ಷೇತ್ರ ಇದು. ನಾನು ಇತ್ತೀಚೆಗೆ ಒಂದು ರಿಪೋರ್ಟ್ ನೋಡಿದೆ ಚಿತ್ರರಂಗದ ಬಗ್ಗೆ. ನಾನು ಒಬ್ಬ ಸರ್ಕಾರಿ ಜಾಯಿಂಟ್ ಕಮಿಷನರ್, GST ಆಗಿ ಹಣ ಬರೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ನಾನು.
ಅದು ಚಿತ್ರರಂಗ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಶೇಕಡ 5 ಭಾಗ ಚಿತ್ರಗಳು ಮಾತ್ರ ಸಕ್ಸಸ್ ಆಗ್ತಿದೆ, ಶೇಕಡ 95 ಭಾಗ ಚಿತ್ರಗಳು ಸಕ್ಸಸ್ ಆಗ್ತಾ ಇಲ್ಲ, ಫೇಲ್ಯೂರ್ ಆಗ್ತಾ ಇದೆ. ನಾವು ಒಂದಷ್ಟು ಸಿನಿಮಾಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಓದುವಂತ ಮಾತಾಡ್ತೇವೆ, ಆದರೆ 95 ಭಾಗ ಮಾಡುವಂತ ದುಡ್ಡು ಹಾಕುವಂತ ಅನ್ನದಾತರು ಅಥವಾ ನಿರ್ಮಾಪಕರು ಅಂತ ಏನು ಹೇಳ್ತೀವಿ ಅವರನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ. ಅವರನ್ನು ಉಳಿಸ್ಕೊಳ್ಳೋ ಕೆಲಸ ರಾಮ್ ಪ್ರಸಾದ್ ಅವರು ಈ ಚಿತ್ರದ ಮೂಲಕ ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ತರ ಉಳಿಸಿಕೊಳ್ಳುವ ಕೆಲಸ ಮಾಡುವ ನಿರ್ದೇಶಕರು ನಟರುಗಳು ಹೆಚ್ಚಾಗಬೇಕಾಗಿದೆ. ಆ ಹೆಚ್ಚಾಗುವ ಭಾಗವಾಗಿ ಕರೋನಾದಲ್ಲಿಯೂ ಕೂಡ ನಾನು ಹೇಳ್ತೀನಿ, ಈ ಕರೋನಾದಲ್ಲಿ ಇದೆಲ್ಲ ಯಾಕ್ರಿ ಮಾಡ್ತೀರಿ ಅಂತ, ಅವ್ರು ಶೂಟಿಂಗ್ ಮಾಡೋದು ನೋಡಿದ್ರೆ ಇಷ್ಟೆಲ್ಲ ಖರ್ಚು ಬರ್ತದೇನ್ರಿ ಈ ಸಂದರ್ಭದಲ್ಲಿ ಅಂತ ಬಹಳಷ್ಟು ಸಾರಿ ನಾವು ಚರ್ಚೆ ಮಾಡಿದ್ವಿ. ಆಮೇಲೆ ಒಂದು 25 ದಿನದ ಕಾರ್ಯಕ್ರಮ ಮಾಡ್ರಿ ಅಂತ ಅಥವಾ 50 ದಿನ ಮಾಡ್ರಿ ಅಂತ ದಾಖಲೆ ಮಾಡ್ರಿ ಅಂತ ಅವರು 365 ದಿನಕ್ಕೆ ತಂದಿದ್ದಾರೆ. ಹಿರಿಯರು ಹೇಳಿದಾಗೆ 365 ದಿನಗಳ ಚಿತ್ರಗಳು ಮೋಸ್ಟ್ಲಿ ಫ್ಯೂಚರಲ್ಲಿ ಬರೋದಿಲ್ಲ, ಯಾಕಂತಂದ್ರೆ ಫಾರ್ಮೆಟ್ ಚೇಂಜ್ ಆಗಿದೆ ಚಿತ್ರರಂಗದ್ದು, ಬರೀ ಚಿತ್ರರಂಗ ಅಲ್ಲ ಇಡೀ ಬದುಕಿನ ಫಾರ್ಮೆಟೇ ಚೇಂಜ್ ಆಗಿದೆ, ಬದುಕು ಬಣ್ಣ ಬದಲಿಸ್ಕೊಳ್ತೀವಿ. ಹಾಗಾಗಿ ಆ ತರ ನೆನಪುಗಳನ್ನು ನಾವು ನೆನಪಿಸ್ಬೇಕು, ಇತಿಹಾಸದಲ್ಲಿ ನೆನಪಿಸ್ಕೊಳ್ತೀವಿ ರಾಜ್ಕುಮಾರ್ ಅಂತ ಅವ್ರನ್ನ. ಆದ್ರೆ ಆ ಸಂದರ್ಭ ಮರುಕಳಿಸ್ತೆ ಅನ್ನುವಂತ ಆಶಾಭಾವ ನನ್ನಂತವ್ರಿಗೆ ಇಲ್ಲ, ಯಾಕಂದ್ರೆ ಈ ಅಂದ್ರೆ ಪ್ರಪಂಚದ ಫಾರ್ಮೆಟ್ ಗೊತ್ತಿರೋರಾಗಿ ಹೇಳೋದ್ರಿಂದ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಸೈಕಲ್ ಹೊಡೆದು 365 ಬಂದಿದೀವಿ ಅನ್ನೋದಿದೆಲ್ಲ, ಇದು ನಿಜವಾಗಿಯೂ ಒಂದು ಖುಷಿ ಕೊಡುವಂತ ಸಂದರ್ಭ. ಇರುವ ಸಣ್ಣ ಸಣ್ಣ ನೋವುಗಳಲ್ಲಿನೂ ಸಂತೋಷಗಳನ್ನ ನಾವು ಅನುಭವಿಸುವಂತ ಸಂದರ್ಭ, ಅದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಚಿತ್ರರಂಗ ಮತ್ತು ಇಲ್ಲಿರ್ತಕ್ಕಂಥ ನಿರ್ದೇಶಕರು ನಿರ್ಮಾಪಕರು ಮತ್ತು ತಂತ್ರಜ್ಞರು ಸಹ ನಟರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ವಿಶೇಷವಾಗಿ ಯೋಗಿ ನನ್ನೆಲ್ಲ ಹಳೆ ಸ್ನೇಹಿತರು, ಹೀರೋ ಅವರು ಹೀರೋ ಆ ಥರದ ನೃತ್ಯದ ಜೊತೆ ಇರತಕ್ಕಂಥ ಎಲ್ಲ ನಟ ನಟಿಯರುಗಳು ಕೂಡ ಬಹಳ ಪ್ರೀತಿಯಿಂದ ನಾವು ಕೆಲಸ ಮಾಡಿದ್ದೇವೆ. ಈ ಥರದ ಒಂದು ಸಂದರ್ಭ ತಗೊಂಡು ಬನ್ನಿ ಅಂತ ನಾನು ಒಂದು ವರ್ಷದ ಮುಂಚೆನೇ ಅವ್ರಿಗೆ ಹೇಳ್ತಾನೆ ಇದೆ, ಇದೊಂದು ವಿಶೇಷ ಸಂದರ್ಭ, ಅದು ಒಂದು ದಾಖಲೆ ಮಾಡಿ ನೀವು, ದಾಖಲೆ ಮಾಡಿ ನೀವು ಅಂತ. ಯಾಕಂದ್ರೆ ಆ ಸಂದರ್ಭಗಳು ಇಲ್ಲ ಇವಾಗ. ಈ ಸಂಬಂಧ ಇದೆಯಲ್ಲ ಮುಖಾಮುಖಿ ಆಗೋದು, ಒಂದ್ ಸಣ್ಣ ನೆವ ಮಾಡ್ಕೊಂಡು ಕಲಾವಿದರು ತಂತ್ರಜ್ಞರು ಆ ತಂತ್ರಜ್ಞ ಗುರುತಿಸ್ಬೇಕು, ನಾವು ಗುರುತಿಸ್ಲಿ ಯಾರು ಗುರುತಿಸ್ಬೇಕು ಅಂತ, ನಾವೇ ಅಲ್ಲ, ನಾವೆಲ್ಲ ಒಂದು ಕುಟುಂಬ ಅಂದಾಗ ನಾವು ಗುರುತಿಸ್ಬೇಕು, ಆ ದೊಡ್ಡ ಮನಸ್ಸು ಮಾಡ್ಬೇಕು, ಆ ದೊಡ್ಡ ಮನಸ್ಸು ಮಾಡಿ ಅನ್ನೋ ಕಾರಣಕ್ಕೆ ಹಲವಾರು ಕಷ್ಟಗಳಿದೆ. ಆ ಚಿತ್ರರಂಗದ ಬಗ್ಗೆ ನಾನು ಯಾರು ನಿಮಗೆ ಹೇಳಬೇಕಾಗಿಲ್ಲ, ಆ ಕಷ್ಟದಲ್ಲಿ ಇರೋರಿಗೆ ನಾನು ಕಷ್ಟಗಳನ್ನು ಹೇಳೋದು ಬಹಳ ಉತ್ಪ್ರೇಕ್ಷೆ ಆಗುತ್ತೆ. ಎಲ್ಲವೂ ಗೊತ್ತಿರ್ತಕ್ಕಂಥ ನೀವುಗಳು ಈ ಸಣ್ಣ ಸಣ್ಣ ಸಂತೋಷಗಳನ್ನು ಮತ್ತೆ ಮತ್ತೆ ಬರೋ ರೀತಿ ನಾವು ಈ ತರದ ಪ್ರಯತ್ನಗಳನ್ನು ಪುನಃ ಮಾಡೋಣ ಅನ್ನುವಂತ ಆಶಾಭಾವನೆ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗ್ಲಿ, ಮತ್ತೆ ಮತ್ತೆ ಈ ತರದ ಚಿತ್ರ ರಾಮ್ ಪ್ರಸಾದ್ ಅವರು ಮಾಡಲಿ, ಮತ್ತೆ ಈ ತರದ ಸಂತೋಷಗಳನ್ನ ಹಂಚ್ಕೊಳ್ಳೋಣ. ಮತ್ತೆ ನನ್ನ ಸಂಚಾರಿ ವಿಜಿ ಅಥವಾ ಪುನೀತ್ ಅವರು, ನನ್ನ ಮೊದಲನೇ ಸಿನಿಮಾ ಪುನೀತ್ ಅವ್ರ ಜೊತೆ ವೀರ ಕನ್ನಡಿಗರು, ಇವರತ್ ನಾನು ಅದು ಮಾಡ್ಬೇಕು ಕೊನೆ ಆಯ್ತು, ಬಟ್ ಅವ್ರ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಇದೆ, ಅವರು ನೆನಪಿಸ್ಕೊಂಡ ಭಾವುಕರಾಗ್ತೀವಿ ನಾವು, ನಾವು ಸ್ನೇಹಿತರುಗಳಿದ್ದೀವಿ, ಹೋಗುಬ ಸ್ನೇಹಿತರುಗಳಿದ್ದೀವಿ, ದೊಡ್ಡವರು ಅವರಿಲ್ಲ, ಬಟ್ ಅಂತವ್ರು ಇಲ್ಲ ಇವತ್ತು, ಬಟ್ ಅವ್ರ ನೆನಪುಗಳಿದೆ, ಆ ನೆನಪುಗಳು ನಮ್ಮ ಜೊತೆ ಯಾವತ್ತು ಹಸಿರಾಗಿರ್ತದೆ. ಈ ಕಾರ್ಯಕ್ರಮವನ್ನ ನಿರ್ಮಾಪಕರು ಮತ್ತು ನಿರ್ದೇಶಕರು ಅವ್ರು ಸ್ಮರಣಾರ್ಥ ಮಾಡಿರೋದು ಕೂಡ ಒಂದು ಅರ್ಥಪೂರ್ಣವಾಗಿದೆ ಅಂತ ಭಾವಿಸಿ ನಾನು ಮಾತನ್ನ ಮುಗಿಸ್ತೇನೆ. ಜೈನ್ ಜೈಕರ್. ಮಾಧ್ಯಮದ ಮಿತ್ರರಿಗೆಲ್ಲ ನಮಸ್ಕಾರ. ಇವತ್ತು ಇದು 365 ದಿನ ಪೂರೈಸಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಮ್ಮ ಗೆಳೆಯ ರಾಮಪ್ರಸಾದ್ ಅವರು. ಮಲ್ಲೇಶ್ವರಂನಲ್ಲಿ 25ನೇ ದಿನ ಫಂಕ್ಷನ್ ಅಲ್ಲಿ ಹೇಳಿದ್ದೆ ನಾನು ಸ್ನೇಹಿತನಿಗೆ, ಇದು 100 ದಿನ ಆದ್ರೆ ಸಾಕು ಅಂತ ನಾವು ಚರ್ಚೆಯಲ್ಲಿ ಸಿಕ್ತಾಗೆಲ್ಲ ಮಾತಾಡ್ತಿದ್ದೇವೆ, ಒಂದು 100 ಡೇಸ್ ಆದ್ರೆ ಸಾಕು ಅನ್ನೋ ಒಂದು ಅಭಿಪ್ರಾಯ ಇತ್ತು. ಬಟ್ ಇವತ್ತು ಇದು 350 ದಿನಕ್ಕೆ ಮುಟ್ಟಿದೆ ಅನ್ನೋ ನಿಜವಾಗಿ ಇದು ತುಂಬಾ ಸಂತೋಷದ ವಿಚಾರ. ಆದ್ರೂ ಪರಿಶ್ರಮ ಎಷ್ಟಿದೆ ಅಂತ ನಮ್ಮ ರಾಮಪ್ರಸಾದ್ ಅವರದ್ದು ನಿಜವಾಗ್ಲು ಅರ್ಥ ಆಗುತ್ತೆ. ಅವ್ರು ಸಿಕ್ತಾಗಲೇ ಅವರುಗಳ ಸುರೇಶ್ ಅಣ್ಣವ್ರು ಹೇಳ್ತಾ ಇದ್ದಾರೆ, ಮಾ ಸುರೇಶ್ ಅಣ್ಣವ್ರು 5 ದಿನ 10 ದಿನ ಅಂತ ನಮ್ಗೂ ಹಂಗೆ ಹೇಳ್ತಾ ಇದ್ರು, ಇಲ್ಲ ಗೆಳೆಯ 50 ದಿನಕ್ಕೆ ಮಾಡ್ಬಿಡ್ತೀನಿ, 75 ದಿನಕ್ಕೆ ಮಾಡ್ತೀನಿ, 100 ದಿನಕ್ಕೆ ಮಾಡ್ತೀನಿ ಅಂದ್ಬಿಟ್ಟು 365 ದಿನದ ಫಂಕ್ಷನ್ ಮಾಡ್ತಾ ಇದ್ರೆ ತುಂಬಾ ಖುಷಿ ವಿಚಾರ. ಯಾಕಂದ್ರೆ ಸಾರ್ ಹೇಳುವಂಗೆ 10 ದಿನ 15 ದಿನ ಇಷ್ಟು ಈ ತರ ನೋಡುವಂಗಾಗಿದೆ ಪೋಸ್ಟ್ಗಳಲ್ಲಿ, ಅಂತ ಇಂಥ ಸಂದರ್ಭಗಳಲ್ಲಿ 365 ದಿನ ಒಂದು ಚಿತ್ರ ಓಡುತ್ತೆ ಅನ್ನೋದಂತ ತುಂಬಾ ದೊಡ್ಡ ವಿಚಾರನೆ. ಗೆಳೆಯ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಲಿ, ಅವರ ನಿರ್ಮಾಣದಲ್ಲಿ ನಿರ್ದೇಶನದಲ್ಲಿ ಉತ್ತಮವಾದ ಚಿತ್ರಗಳನ್ನ ಬರಲಿ ಅಂತ ನಾನು ಗೆಳೆಯರಿಗೆ ಶುಭ ಹಾರೈಸ್ತೀನಿ. ಒಳ್ಳೇದಾಗ್ಲಿ ಗೆಳೆಯ. ಧನ್ಯವಾದಗಳು ಸರ್. ಹಾಗೆ ಹೆಸರಾಂತ ನಿರ್ಮಾ ತಮ್ಮ ಅದ್ಭುತ ನಟನೆಯಿಂದ ಎಲ್ಲರ ಮನಸ್ಸಿನ ಗೆದ್ದಿರುವಂತಹ ಡ್ಯಾನಿ ಕೊಟ್ಟಪ್ಪ ಸರ್ಗೆ, ಜೊತೆಗೆ ನಮ್ಮ ಸಂಗಮೇಶ್ ಸರ್ಗೆ ಹಾಗೂ ಜಗದೀಶ್ ಕೊಪ್ಪ ಅವರಿಗೆ
ನಮ್ಮ 365 ದಿನವನ್ನ ಪೂರೈಸಿರುವಂತಹ ಲಂಕೆ ಸಿನಿಮಾ ತಂಡದಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳಾನೇ ಇದೆ ಸಿನಿಮಾಗೆ. ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಬಹಳ ವರ್ಷಗಳಾಗ್ಬಿಟ್ಟಿತ್ತು ಅನ್ಸುತ್ತೆ. ಆಫೀಸಲ್ಲಿ ಯಾವಾಗ್ಲೂ ಇತ್ತೀಚೆಗೆ 100 million ವ್ಯೂಸ್ ಅಂತ ಒಂದು ಶೀಲ್ಡ್ ಮಾಡಿದ್ದೀವಿ. ಇವಾಗ ಇದ್ರ ಪಕ್ಕದಲ್ಲಿ ಒಂದು ಇಡಬೇಕಾಗುತ್ತೆ 365 days ಅಂತ ಹೇಳಿ. ಯಾಕಂದ್ರೆ ಇದೆಲ್ಲ ಅಪರೂಪದ ದಾಖಲೆಗಳು. ಸೊ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆಂಕಟೇಶ್. ಎಲ್ರಿಗೂ ನಮಸ್ಕಾರ. ನಾನೇನು ಕರೆದಾಗ ಏನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಎಲ್ಲ ಸುರೇಶ್ ಅವ್ರು ಹೇಳ್ಬಿಟ್ಟಿದ್ದಾರೆ. ನಮ್ಮ ಆಫೀಸಿಗೆ ಬಂದಾಗ ರಾಮಪ್ರಸಾದ್ ಅವರು ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಬಂದಾಗ ಒಂದು ಒಳ್ಳೆ ಜಾಗ ಇದೆ ಹೋಗಿ ಅಲ್ಲಿ ಯಾವಾಗಲೂ ಲೆಕ್ಕ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ದೆ. ಅದು ಸತ್ಯ ಆಗಿದೆ. ಇವತ್ತು ಅವರು ಇದಾರೆ, ಇವರು ಇದಾರೆ. ಆಮೇಲೆ ಇನ್ನೇನು ಉಲ್ಲೇಖ ಹರೀಶ್ ಅವರು ಹೇಳಿದ್ರು, ಯಾರು ಮಗ ಕೆಲ್ಸ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಅದೇನು ಅಂದ್ರೆ ಅವ್ರ ಒಂದು ವಿಶ್ವಾಸ, ಒಂದು ವ್ಯವಹಾರ, ಒಂದು ಸ್ನೇಹತೆ ನಾನು ನೋಡಿದೀನಿ. ಯಾಕೆ ಇಡೀ ಚಿತ್ರದ್ದು ಸಂಪೂರ್ಣವಾಗಿ ಬಿಸ್ನೆಸ್ ಇರ್ಬೋದು, ಪಬ್ಲಿಸಿಟಿ ಸಂಬಂಧಪಟ್ಟಿದ್ದು ಅಥವಾ ಪೇಪರ್ ಆಡು, ಟಿವಿ ಆಡು, ಎಲ್ಲ ಪಾಪ ನನಗೆ ಕೊಟ್ರು. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತಾ ಅವ್ರಿಗೆ. ಇವತ್ತು 365 days ಚೆನ್ನಾಗಿ ಆಗಿದೆ ಅಂತ ಅನ್ಕೊಂಡು ಹಿಂದಿಯೂ ಕೂಡ ಶುರು ಮಾಡ್ತಿದ್ದಾರೆ. ಅಲ್ದಿ ಅಷ್ಟೇ ಹೇಳ್ತಾ ರಾಮಪ್ರಸಾದ್ಗೆ ಮತ್ತು ಅವ್ರ ಮನೆಯವರಿಗೂ ಕೃತಜ್ಞತೆ ಹೇಳ್ತೀನಿ. ಥ್ಯಾಂಕ್ ಯು. ನಿಜವಾಗೂ ನಾವು ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತು ಶ್ರೇಯಸ್ ಮೀಡಿಯಾ. 365 days ಫಸ್ಟ್ ಫಂಕ್ಷನ್ ಇದು. ಸಾಕಷ್ಟು ಸೆಲೆಬ್ರೇಷನ್ಸ್ ಮಾಡಿದೀವಿ, ಸಾಕಷ್ಟು ಫಂಕ್ಷನ್ಸ್, ಪ್ರೀ ರಿಲೀಸ್ ಇವೆಂಟ್ಸ್, ಆಡಿಯೋ ಲಾಂಚ್ ಎಲ್ಲ ಆಗಿದೆ. ಪ್ರತಿಯೊಂದು ಮಾಡ್ತೀವಿ. ಬಟ್ ನಮ್ಗೊಂದು ನೆನಪು ಇದೆ, ಯಾವತ್ತು ಬಂದಿರುತ್ತೆ ಫಸ್ಟ್ 365 days ಮೂವಿ. ಎನಿವೆ, ಆಲ್ ದಿ ಬೆಸ್ಟ್ ರಾಮಪ್ರಸಾದ್ ಸರ್. ನಿಮ್ಮ ಒಂದು ಆ ಒಂದು ಏನಂತಾರೆ ಎನರ್ಜಿ, ಆ ಒಂದು ಯಾವಾಗ್ಲೂ ಅದೊಂದು ಏನೋ ಒಂದು ಮಾಡಬೇಕು ಮಾಡಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಖಂಡಿತ ನೆಕ್ಸ್ಟ್ ನಿಮ್ಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಭಾಮ ಹರೀಸ್, ನಿಮ್ಮ ಕೈಯಾರೆ ನೀವು ಮೊಮೆಂಟೋನ ಅರ್ಪಿಸಬೇಕಾಗಿ ಕೇಳ್ಕೊಳ್ತೀನಿ. ಲಂಗಿ ಸಿನಿಮಾದ 365 ದಿನದ ಸಂಭ್ರಮ ಅಂತಿಂತದಲ್ಲ ಯಾವುದೇ ಸಿನಿಮಾ. ಅದು ಇತ್ತೀಚಿನ ದಿನದಲ್ಲಿ ಆಫ್ಟರ್ ಕೋವಿಡ್ ಬಹಳಾನೇ ಕಷ್ಟ ಇದೆ 100 ದಿನ ಪೂರೈಸೋದು ಕೂಡ. ಅಂಥದ್ರಲ್ಲಿ ನಮ್ಮ ನಿರ್ದೇಶಕರು ಹಾಗೂ ಕಲಾವಿದರ ಪ್ರೋತ್ಸಾಹ, ಪ್ರೊಡ್ಯೂಸರ್ನ ಪ್ರೋತ್ಸಾಹದಿಂದ ಇವತ್ತು 365 ದಿನವನ್ನ ನಾವು ಪೂರೈಸಿದೀವಿ. ಅಂದ್ರೆ ಇವತ್ತು ಈ ಪ್ರೋಗ್ರಾಮ್ ಬರಕ್ಕೆ ಬಿಕಾಸ್ ತುಂಬಾ ವರ್ಷ ಆದ್ಬಿಟ್ಮೇಲೆ ಇವತ್ತು 365 days ಅಂತ ಒಂದು ಸಿನಿಮಾ ನಾನು ಈಗ ಫಂಕ್ಷನ್ ಗೆ ಅಟೆಂಡ್ ಮಾಡ್ತಾ ಇರೋದು ಫಸ್ಟ್ ಸಿನಿಮಾ ಅಂತ ನನ್ನ ಲೈಫ್ ನಲ್ಲಿ ಅಂತ ಅನಿಸ್ತಾ ಇದೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂಡ್ ಐ ಫೀಲ್ ದಟ್ ಹಿ ಹ್ಯಾಸ್ ಗಾಟ್ ಮೋರ್ ಎಂಥೂಸಿಯಾಸ್ಟಿಕ್ ಪವರ್ ಇನ್ ಹಿಮ್ ಟು ಡೂ ಫರ್ದರ್ ಗುಡ್ ಮೂವೀಸ್ ಇನ್ ದ ಫ್ಯೂಚರ್ ಅಂತ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಹಾಗೆ ಸುರೇಖಾ ರಾಮಪ್ರಸಾದ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ರಾಜಲಕ್ಷ್ಮಿ ಮೇಡಮ್ ಗೆ ಪ್ರೀತಿಯ ಮೊಮೆಂಟ್ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತೀವಿ. ನಾನು ರಾಮಪ್ರಸಾದ್ 2005 ಇಂದ ಒಟ್ಟಿಗೆ ಕೆಲಸ ಮಾಡಿದ್ರು ನಾವಿಬ್ರು. ರಾಮ್ 2005 ಅಲ್ಲಿ ಹಚ್ಚಲ್ಲಿ ನಾನು ಕಲೆಕ್ಷನ್ ಮ್ಯಾನೇಜರ್ ಆಗಿದ್ದೆ. ಇವರು ಏಜೆನ್ಸಿ ನಡೆಸ್ತಾ ಇದ್ರು. ಅವಾಗ ಇವ್ರಿಗೆ ಫಿಲ್ಮ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ತುಂಬಾ ಆಸೆ. ಕಲೆಕ್ಷನ್ ಚಿಂತೆ ಇಲ್ಲ ಇವ್ರಿಗೆ. ಫಿಲ್ಮ್ ಮಾಡ್ಬೇಕು, ಉಪೇಂದ್ರ ತರ ಕೂತು ಬಿಟ್ಕೊಳ್ಳೋದು, ಅದ್ರ ಡೈಲಾಗ್ ಹೊಡೆಯೋದು. ಆಫೀಸ್ಗೆಲ್ಲ ಬರ್ತಿದ್ರು, ಉಪೇಂದ್ರ ನಾವೇನು ಕಲೆಕ್ಷನ್ ಮಾಡಕ್ ಬರ್ತಿದ್ರ, ಫಿಲ್ಮ್ ಮಾಡಕ್ ಬರ್ತಿದಾರ ಅಂತ. ಒಂದ್ಸರಿ ಅವ್ರ ಬೈಕ್ ಅಲ್ಲಿ ನಂದ್ರ ವಿಕ್ಟರ್ ಬೈಕ್ ಇತ್ತು. ಅವಾಗ ರಾಜಾಜನಗರ್ ಹೋಗ್ತಾ ಇದ್ರೆ ಯಾವ್ದೊಂದು ಪೋಸ್ಟರ್ ಇತ್ತು, ಕಲೆಕ್ಷನ್ ಎಷ್ಟು ಆಯ್ತು ಅಂದ್ರೆ ನೋಡಿ ಸರ್ ಆ ತರ ಹೀರೋ ನಾನು ಆಗ್ಬೇಕು ಅಂತ ಅವಾಗಲೇ ಅವ್ರಿಗೆ ಡ್ರೀಮ್ ಇತ್ತು. ಐ ವೆರಿ ಹ್ಯಾಪಿ ದಟ್ ಅಚೀವ್ ಟುಡೇ. ತುಂಬಾ ಕಮ್ಮಿ ಆ ತರ ಮಾಡೋದು, ಬಟ್ ಇವ್ರು ಅಚೀವ್ ಮಾಡಿದರೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಗೆ ಶಿಲ್ಪಾ ಶ್ರೀನಿವಾಸ್ ಸರ್ ದಯಮಾಡಿ ವೇದಿಕೆ ಮೇಲೆ ಬಂದು ಮೊಮೆಂಟೋ ವಿತರಿಸಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. എന്നോട് മൂന്നാവത് കന്നഡ മൂവിയാണത്. ഇത് പടത്തോളം തന്നെ 365 days
ஒரு பெரிய விஷயம். எனக்கு ரொம்ப சந்தோஷமா இருக்கு. நான் தமிழ்ல அந்த படத்துல தான் ஸ்டார்டிங் ஆரம்பித்து வந்தேன். அர்ஜுன் சார் படத்துல நிறைய படம் பண்ணிருக்கு, விஜயகாந்த் சார் கூட பண்ணிருக்கு, சூர்ய சார் கூட பண்ணிருக்கு, சிங்கம் டூர் பண்ணிருக்கு. ஆனா வந்து இப்ப வரைக்கும் ரொம்ப ஹாப்பியா சந்தோஷமா இருக்குது இல்லைங்க, நம்மள ராம்பிரசாத் சாரை கூட அப்புறம் நம்மள லோகேஷ் சாரை கூட நடிச்சிருக்கேன். ரொம்ப ரொம்ப சந்தோஷப்படுறேன் இந்த மாதிரி ஒரு வெற்றி படத்துல நடிக்கிறது. நான் கடவுள் கூட்டு நன்றி சொல்றேன் எல்லாருக்கும். என்ன கொடுத்து சந்தோஷம். தேங்க்யூ. ಮೊದಲಿಗೆ ಲಂಕೆ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಯೋಗಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಯೋಗಿ ಸರ್ ಫೋನ್ ಮಾಡ್ಬಿಟ್ಟು ಈಗ ಈ ಒಂದು ಸಿನಿಮಾ ಕೊರಿಯೋಗ್ರಾಫ್ ಮಾಡ್ಬೇಕು ಅಂತ ಹೇಳಿದ್ರು. ಅಲ್ಲಿಂದ ನನ್ಗೆ ರಾಮ್ ಪ್ರಸಾದ್ ಸರ್ ಅಂತ ಕಳ್ಸಿದ್ರು. ರಾಮ್ ಪ್ರಸಾದ್ ಸರ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಎವ್ರಿ ಡೇ ಈ ಸಾಂಗ್ ನ ಎಷ್ಟು ಚೆನ್ನಾಗಿ ನಾವು ಪೋರ್ಟ್ರೇಟ್ ಮಾಡ್ಬೇಕು ಅಂತ ನಾವು ಎವ್ರಿ ಡೇ ಡಿಸ್ಕಸ್ ಮಾಡ್ತಾ ಇದ್ವಿ. ಅದೇ ತರ ನಾವು ಮೂರ್ ಸಾಂಗು ಅಷ್ಟು ತುಂಬಾ ಚೆನ್ನಾಗಿ ಬಂತು, ಎಲ್ಲಾರ ಕಡೆಯಿಂದ ಮೆಚ್ಚುಗೆ ಪಾತ್ರ ಗಳಿಸ್ತು. ಇದಕ್ಕೆ ಈಗ ಆರ್ಟಿಸ್ಟ್ ಆಗಿ ಯೋಗಿ ಸರ್ ಮತ್ತೆ ಎಲ್ಲಾರು ನಮ್ಗೆ ಸಪೋರ್ಟ್ ಮಾಡಿದ್ರು. ಬಟ್ ಆನ್ ಸ್ಪಾಟ್ ಅಲ್ಲಿ ರಮೇಶ್ ಬಾಬು ಸರ್ ಒಂದು ಎಷ್ಟು ಎಂಜಾಯ್ ಆಗಿ ಕೆಲಸ ಮಾಡಿದ್ರು ಅಂದ್ರೆ, ನಾವು ಶಾರ್ಟ್ ತೆಗಿಬೇಕಾದ್ರೆ ಅವರೇ ಹೇಳ್ತಾ ಇದ್ರು, ಈ ಶಾರ್ಟ್ ಚೆನ್ನಾಗಿ ಬಂದಿದ್ದಾನೆ, ಈ ಶಾರ್ಟ್ ಚೆನ್ನಾಗಿ ಬಂದಿದ್ದೇನೆ, ಹಿಂಗ್ ಮಾಡೋಣ ಅಂತೇಳಿ. ನಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ತುಂಬಾ ಸೀನಿಯರ್ ಸಿನಿಮಾಟೋಗ್ರಾಫರ್ ಜೊತೆ ನಾವು ವರ್ಕ್ ಮಾಡಿದ್ದು, ಅಸಿಸ್ಟೆಂಟ್ ಆಗಿ ಅವ್ರ ಜೊತೆ ತುಂಬಾ ಸಿನಿಮಾ ಕೆಲಸ ಮಾಡಿದೆ, ವಿಷ್ಣು ಸರ್ದು ಸಿನಿಮಾ ಅದು ಇದು ಎಷ್ಟೊಂದು ಕೆಲಸ ಮಾಡಿದೆ. ಬಟ್ ಆಸ್ ಎ ಕೊರಿಯೋಗ್ರಾಫರ್ ಆಗಿ ಇವ್ರ ಜೊತೆ ಮಾಡ್ಬೇಕು ಅಂತ ನಂಗೆ ತುಂಬಾ ಡ್ರೀಮ್ ಇತ್ತು, ಅದು ನನ್ಗೆ ಡ್ರೀಮ್ ಫುಲ್ಫಿಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್, ರಾಮ್ ಪ್ರಸಾದ್ ಸರ್, ಥ್ಯಾಂಕ್ ಯು ಸೋ ಮಚ್. ಕ್ಯಾಮರಾ ಬಗ್ಗೆ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ. ಈ ಪಿಕ್ಚರ್ ಸಕ್ಸಸ್ ಕಾರಣ ರಾಮ್ ಪ್ರಸಾದ್ ಸರ್ ಅವ್ರ ಎಫರ್ಟ್. ಥ್ಯಾಂಕ್ಸ್ ರಾಮ್ ಪ್ರಸಾದ್ ಸರ್. ಸರ್ ನಮಸ್ಕಾರ. ನಾನು ಒಂದು ಆಕ್ಷನ್ ಮಾಡ್ಬೇಕಂದ್ರೆ ಭಲೆ ಕಷ್ಟ ಪಡ್ತಾ ಇದ್ದೆ. ನಮ್ ರಾಮ್ ಸರ್ ಪ್ರಸಾದ್ ಬಂದು ಒಂದು ಆಕ್ಷನ್ ಐತೆ ಮಾಡಿ, ಈ ತರ ಐತೆ, ಈ ತರ ಮಾಡಿ, ಇದು ಮಾಡಿದ್ರೆ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಅವಾಗ ನಮ್ಮ ಹೀರೋ ಸರ್ ಹೀರೋಯಿನ್ ಸರ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿ. ಆಮೇಲೆ ರಾಮ್ ಪ್ರಸಾದ್ ನಮ್ಮ ಜೊತೆ ಪ್ರಾಕ್ಟೀಸ್ ಬರೋರು ಸಿಕ್ಕಾಪಟ್ಟೆ ಕಷ್ಟ ಬಿಡ್ತಾ ಇದ್ರು, ಪಲ್ಟಿ ಹೋಗೋದು, ಹಿಂಗ್ ಉಳಿಯೋದು, ಹಂಗ್ ಉಳಿಯೋದು, ನಾನ್ ಬೇಡ ಪ್ರಸಾದ್ ಏನ್ ಬೇಡ ಇದಲ್ಲ ಅಂದ್ರೆ, ಇಲ್ಲ ಸರ್ ನಾನ್ ಮಾಡ್ಬೇಕು, ನಾನು ಸಾಧನೆ ಮಾಡ್ಬೇಕು ಅಂತ ಇದ್ರೆ, ಸಿಕ್ಕಾಪಟ್ಟೆ ನಮ್ಮ ಹತ್ರ ಬಂದು ಪಲ್ಟಿಗಳು ಹೊಡೆದು ಇದ್ ಮಾಡಿ ಆಮೇಲೆ ಒಂದು ಪಿಕ್ಚರ್ ಮಾಡೋಣ ಅಂತಂದ್ರು. ಆಯ್ತು ಸರ್ ಮಾಡಿ, ಸಕ್ಸಸ್ ಆಗ್ತದೆ ಮಾಡಿ ಅಂದಿದ್ಕೆ ಇವತ್ತು ಒಂದು ಸಕ್ಸಸ್ ಆಗೈತೆ ಸರ್. ಥ್ಯಾಂಕ್ಸ್. ಧನ್ಯವಾದಗಳು. ಹಾಗೆ ಡಿಸ್ಟ್ರಿಬ್ಯೂಟರ್ ಆದಂತಹ ಮಾ ಸುರೇಶ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ಮೊಮೆಂಟೋ ನ ಕೊಟ್ಟು ಈ 365ನೇ ದಿನದ ಸಂಭ್ರಮವನ್ನ ಆಚರಿಸಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಇರ್ತಿರುವ ಎಲ್ಲ ಪ್ರೆಸ್ ಅವರಿಗೂ, ಮೀಡಿಯಾ ಜನರಿಗೂ, ಮತ್ತೆ ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೂ ಗಣ್ಯರಿಗೂ, ಮತ್ತೆ ಈ ಚಿತ್ರದ ಹೀರೋ ಯೋಗಿ ಸರ್, ಮತ್ತೆ ಕೃಷಿಗೆ, ಮತ್ತೆ ಡೈರೆಕ್ಟರ್ ರಾಮ್ ಪ್ರಸಾದ್ ಅವರಿಗೆ ನನ್ನ ನಮಸ್ಕಾರಗಳು. ಕನ್ನಡ ಚಿತ್ರಗಳು ಓಡೋದೇ ಕಷ್ಟ ಅಂತದ್ರಲ್ಲಿ 365 ದಿನ ಚಿತ್ರ ಓಡಿದೆ, ಚೆನ್ನಾಗಿ ಹೆಸರು ಮಾಡಿದೆ ಅಂದ್ರೆ ನಿಜವಾಗ್ಲೂ ಖುಷಿ ಕೊಡುವಂತ ವಿಷಯ. ಇಂಥ ಚಿತ್ರದಲ್ಲಿ ಒಂದ್ ಸಣ್ಣ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿರೋದು ನನ್ನ ಸೌಭಾಗ್ಯ ಅಂತ ಹೇಳಬಲ್ಲೆ. ಬಹಳಷ್ಟು ಚಿತ್ರಗಳು ಹೊರ ಅಂದ್ರೆ ತಮಿಳಿಂದ ತೆಲುಗುವಿಂದ ಬಹಳಷ್ಟು ನಟ ನಟಿಯರು ಬಂದು ಅಭಿನಯಿಸ್ತಾರೆ ಅಂತದ್ರಲ್ಲಿ ನಮ್ಮ ಡೈರೆಕ್ಟರ್ ಎಲ್ಲಾ ಕನ್ನಡ ಕಲಾವಿದರನ್ನ ಹಾಕೊಂಡು ಒಂದು ಉತ್ತಮವಾದ ಚಿತ್ರ ಮಾಡಿಕೊಟ್ಟಿದ್ದಾರೆ, ಅದಕ್ಕೊಂದು ಧನ್ಯವಾದ ಹೇಳಬೇಕು. OTT ಪ್ಲಾಟ್ಫಾರ್ಮ್ ಅಲ್ಲೂ ರಿಲೀಸ್ ಆಗಿದೆ, ಸೊ ನೀವೆಲ್ಲರೂ ನೋಡಿರ್ತೀರಾ. ದಯವಿಟ್ಟು ಆದಷ್ಟು ಕನ್ನಡ ಚಿತ್ರಗಳನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ತಾರೆ. ನಾನು ಪುಟ್ಟ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಪ. ಥ್ಯಾಂಕ್ ಯು ಮೇಡಮ್. ಹಾಗೆ ಶ್ರೀ ಚಾಮುಂಡೇಶ್ವರಿ ಸ್ಟುಡಿಯೋಸ್ ನ ರಾಜಲಕ್ಷ್ಮಿ ಮೇಡಮ್, ವಾಣಿಶ್ರೀ ಅವರಿಗೆ ಮೊಮೆಂಟ್ ನಾವು ತರಿಸಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಲಿ ನೋವುಗಳು ತಿಂದು ಮತ್ತೆ ಲಂಕೆಗೆ ತಗ್ಗೆ ಇಟ್ಟಂತ ರಾಮ್ ಪ್ರಸಾದ್ ಅವರು ದಿಟ್ಟ ಹೆಜ್ಜೆಯನ್ನು ಮೆಚ್ಕೋಬೇಕಾಗಿದೆ. ಇವತ್ತೆಲ್ಲ ಹೇಳ್ತಾ ಇದ್ರು 4 ವಾರ 5 ವಾರ 10 ದಿನ 5 ದಿನ ಅಂತ, ಈಗ ಶೋಲೆ ಆಗಿ ತಗೊಂಡ್ಬಿಟ್ಟಿದೆ. ಈ 4 ಶೋ ಆಗಿದ ಕೂಡಲೇ ನೆಕ್ಸ್ಟ್ ಡೇ ಬೇರೆ ಆಗ್ತಾ ಇದೆ.
ಅಂತ ಒಂದು ಇದರಲ್ಲಿ ಇಂತ ಸಂಭ್ರಮ ನಡಬೇಕು ಅಂತಂದ್ರೆ ತುಂಬಾ ಸಂತೋಷ ಆಗುತ್ತೆ. ರಾಮಪ್ರಸಾದ್ ಮುಂದಿನ ಹೆಜ್ಜೆಯಲ್ಲಿ ಇಟ್ಟಿದ್ದಾರೆ, ಜಯ ಆಗ್ಲಿ, ಇನ್ನು ಒಳ್ಳೊಳ್ಳೆ ಚಿತ್ರಗಳು ಕೊಡಿ ರಾಮಪ್ರಸಾದ್, ಇಂಡಸ್ಟ್ರಿನ ಬೆಳೆಸಿ ಉಳಿಸಿ. ಧನ್ಯವಾದಗಳು ಸರ್. ಅವರ ಜೊತೆಗೆ ನಿರ್ಮಾಪಕರು ಸಿದ್ದರಾಜು ಸರ್, ದಯಮಾಡಿ ಮೊಮೆಂಟ್ ಅನ್ನು ವಿತರಿಸಬೇಕು. ಸರ್ ಪತ್ರ ಬನ್ನಿ ಸರ್, ಫೋಟೋ ತಕ್ಕೊಂಡು ಬಿಡ್ತಾರೆ, ಪತ್ರ ಬನ್ನಿ ಸರ್. ಸರ್ ಸ್ವಲ್ಪ ಹಾಗೆ ಸರ್, ಒಂದು ನಿಮಿಷ ಸರ್, ಸ್ವಲ್ಪ ಗೌಡ ಅವರು ಈ ಸಿನಿಮಾದಲ್ಲಿ ಏನು ಅಭಿನಯಿಸಿದ್ದಾರೆ, ಮುಂಬರುವಂತಹ ಸಿನಿಮಾಗಳಲ್ಲಿ ದೊಡ್ಡ ಸ್ಟಾರ್ಸ್ ಗಳಾಗಿ ಮಿಂಚಿ ಅನ್ನೋದು ಎಲ್ಲರ ಆಶಯ. ಮಾಡಕ್ ಮುಂಚೆ ಎಲ್ಲಾ ಕಲಾವಿದರಿಗೆ ಬರುವಂತ ಒಂದು ಪ್ರಶ್ನೆ, ಸಿನಿಮಾ ನೀವು ಕರೆಕ್ಟ್ ಆಗಿ ಮಾಡಿ ಮುಗಿಸಿ ರಿಲೀಸ್ ಮಾಡ್ತೀರಾ ಅನ್ನೋದು. ಯಾಕಂದ್ರೆ ಇವಾಗಿನ ಪರಿಸ್ಥಿತಿಗೆ ಸಿನಿಮಾ ಮಾಡೋದು ತುಂಬಾ ಈಸಿ, ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಥಿಯೇಟರ್ಗಳು ನಮಗೆ ಸಿಗಬೇಕು ಅನ್ನೋದು ಭಾರಿ ಕಷ್ಟ ಇದೆ. ಅಂತ ಟೈಮಲ್ಲಿ ರಾಮಪ್ರಸಾದ್ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರು, ಅಣ್ಣ ರಿಲೀಸ್ ಮಾಡಿಕೊಟ್ರು, ಅಂಡ್ ಎಲ್ಲಾ ಸಪೋರ್ಟ್ ಇತ್ತು. ಹಂಗಾಗಿ ಈ ಸಿನಿಮಾ 365 ದಿನ ಕಂಪ್ಲೀಟ್ ಮಾಡಿದೆ. 100 ದಿನ 150 ದಿನ 500 ದಿನ ಶೀಟ್ ಇತ್ತು ಮನೇಲಿ. ಇದು ಮೊದಲನೇ ಸಿನಿಮಾ 365. ತುಂಬಾ ಖುಷಿ ಆಗ್ತಿದೆ. ಅಂಡ್ ರಾಮಪ್ರಸಾದ್ ಗೆ ನಮ್ ಹುಡುಗ ಕಾರ್ತಿ ಪ್ರತಿ ಸಲೀನು 150 ದಿನ 175 ದಿನ 500 ದಿನ ಪೋಸ್ಟರ್ ಗಳು ತೋರಿಸೋಣ, ಈ ಮನುಷ್ಯನ ಯಾಕೋ ಹುಚ್ಚಿರ್ತಿದೆ ಅನ್ಸುತ್ತೆ, ಯಾಕೆ ಇಷ್ಟ ಮಾಡ್ತಿದ್ದಾನೆ ಅಂತ. ಇಲ್ಲ, ಪ್ರಮಾಣವಾಗಿ ಇದೇ ಮಾತಾಡಿದ್ದೆ ನಾನು. ಆದ್ರೆ ಒಂದು ವಿಷಯ ಅರ್ಥ ಆಯ್ತು, ಅದು ಹುಚ್ಚಿಡಿದ್ರದು ಸಿನಿಮಾ ಮೇಲೆ, ಸಿನಿಮಾಗೋಸ್ಕರ ಒಂದು ಹುಚ್ಚುತನ ಇದೆ. ಸೊ ಅದು ಹುಚ್ಚುತನ ಇರ್ಲಿ ಅಂತಾನೆ ಕೇಳ್ತೀನಿ. ಒಳ್ಳೇದಾಗ್ಲಿ, ನಮ್ಮಂತ ಸಾಕಷ್ಟು ಕಲಾವಿದರುಗಳಿಗೆ ಕೆಲಸ ಕೊಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ರಾಮ್ ಸರ್, ನನಗೆ ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಯೋಗಿ, ನನಗೆ ಸಾಥ್ ಕೊಟ್ಟಿದ್ದಕ್ಕೆ. ಅಂಡ್ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನಿಮ್ ಎಲ್ಲಾ ಸಪೋರ್ಟ್ ಇದ್ದಿದ್ದ ಕಾರಣಕ್ಕೋಸ್ಕರ ನಾವ್ ಇವತ್ತು ಈ ಒಂದು 365 ಡೇಸ್ ಸೆಲೆಬ್ರೇಷನ್ ಮಾಡುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಂಗೆ ಆಕ್ಚುಲಿ ಯೋಗಿ ಸ್ವಲ್ಪ ಹೊತ್ತು ಮುಂಚೆ ಕೇಳಿದ್ರು ಈ ತರ ಮೊಮೆಂಟ್ ಇದೆಯಾ ಮನೆಯಲ್ಲಿ ಅಂತ ಹೇಳ್ಬಿಟ್ರು. ಖಂಡಿತ ಇಲ್ಲ, ನಂತರ ಆಕ್ಚುಲಿ 100 ಡೇಸ್ 150 ಡೇಸ್ 250 ಡೇಸ್ ಇಲ್ಲ, ದಿಸ್ ದ ಫಸ್ಟ್ 365 ಡೇಸ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದಲ್ಲಿ ನನ್ನ ಜೊತೆ ಆಕ್ಟ್ ಮಾಡಿರುವಂತ ನನ್ನ ಎಲ್ಲಾ ಕೋ ಆಕ್ಟರ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಡೆಫಿನೆಟ್ಲಿ ನಿಮ್ಮೆಲ್ಲ ಸಪೋರ್ಟ್ ಇಂದಾನೆ ಈ ಒಂದು ಸಿನಿಮಾ ಸಕ್ಸಸ್ ಆಗೋದು ಸಾಧ್ಯ ಆಗಿತ್ತು, ಹಾಗೂ 365 ದಿನ ಕಂಪ್ಲೀಟ್ ಮಾಡಕ್ ಸಾಧ್ಯ ಆಗಿತ್ತು. ಅಂಡ್ ಕಂಗ್ರಾಚುಲೇಷನ್ ಸರ್, ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರಿ. ಅಂಡ್ ಇದೇ ತರ 365 ಡೇಸ್ ಸೆಲೆಬ್ರೇಷನ್ ಮಾಡ್ತಾನೆ ಇರಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವ್ ಹೇಳಿ, ನೀವ್ ಹೇಳಿ ಸಿನಿಮಾದ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಸೆಲೆಬ್ರೇಷನ್. ಸಿನಿಮಾ ಐ ಥಿಂಕ್ ವಾಟ್ ಐ ರಿಲೇಟ್ ಟು, ನನ್ಗೂ ಡೈರೆಕ್ಟರ್ಸ್ ಅಗೂ ನನ್ಗೆ ಕನೆಕ್ಟ್ ಆಗೋ ಒಂದು ಪಾಯಿಂಟ್ ಏನಂದ್ರೆ ಸಿನಿಮಾದ ಮೇಲೆ ಪ್ರೀತಿ. ನನ್ಗೂ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಅಂಡ್ ಎಲ್ರು ಆಲ್ರೆಡಿ ಹೇಳ್ದಂಗೆ ಈ ರೇಂಜ್ ಗೆ ಇಷ್ಟು ಸಿನಿಮಾ ಪ್ರೀತಿಸೋ ಮನುಷ್ಯರು ಬಹಳ ಕಮ್ಮಿ ಕಾಣಿಸ್ತಾರೆ ಇಂಡಸ್ಟ್ರಿಯಲ್ಲಿ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಿನಿಮಾಗ್ ಬಂದವ್ರು ನಾವ್ ನೋಡ್ತೀವಿ, ಫೇಮ್ ಗಳಿಸ್ಕೋಸ್ಕರ ಇರ್ಲಿ ಅಥವಾ ಫಾರ್ ಮನಿ ಆರ್ ಫಾರ್ ಸಕ್ಸೆಸ್ ಆರ್ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಬಟ್ ಬರೀ ಸಿನಿಮಾನ ಸಿನಿಮಾ ತರ ಪ್ರೀತಿಸಿ ಸಿನಿಮಾ ಗೆಲ್ಬೇಕನ್ನ ಆಸೆಯಲ್ಲಿ ಸಿನಿಮಾ ಮಾಡೋರು ಬಹಳ ಕಮ್ಮಿ ಕಾಣಿಸ್ಕೊಳ್ತಾರೆ ಇಂಡಸ್ಟ್ರಿಯಲ್ಲಿ. ಸೊ ಅಂತ ಒಂದು ನಿರ್ದೇಶಕರ ಜೊತೆ ಕೆಲಸ ಮಾಡಕ್ಕೆ ನಾನು ಬರೀ ಅಷ್ಟೇ ಥಾಟ್ ಅಲ್ಲಿ ಕೆಲಸ ಮಾಡಿದ್ದೆ ಬಿಟ್ರೆ ಯಾವತ್ತೂ ಸಿನಿಮಾ ಫ್ಯೂಚರ್ ಏನಾಗುತ್ತೆ, ಸಿನಿಮಾ ಎಲ್ಲರೂ ಹೇಳ್ದಂಗೆ 365 ಡೇಸ್ ರೀಚ್ ಆಗುತ್ತೆ ಅನ್ನೋ ಊಹೆನೂ ಇರಲಿಲ್ಲ. ಸೊ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು 365 ಡೇಸ್ ಬಗ್ಗೆ ಮಾತಾಡ್ತಿದೀವಿ ಅನ್ನೋದೇ ಬಹಳ ಸಂತೋಷದ ವಿಷಯ. ಸೊ ಕಂಗ್ರಾಚುಲೇಷನ್ಸ್ ಅನ್ನಕ್ಕೆ ಇಷ್ಟಪಡ್ತೀನಿ ಇಡೀ ತಂಡಕ್ಕೆ, ನಮ್ಮ ತಂಡದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ, ಫ್ರಮ್ ದ ಟೆಕ್ನಿಷಿಯನ್ ಲೆವೆಲ್ ಕ್ರೂ ಕಾಸ್ಟ್
ಪ್ರೊಡ್ಯೂಸರ್ ಡೈರೆಕ್ಟರ್ ಪ್ರತಿಯೊಬ್ಬರಿಗೂ ಕಂಗ್ರಾಚ್ಯುಲೇಷನ್ಸ್ ಡಿಸ್ಟ್ರಿಬ್ಯೂಟರ್ಸ್ ನಿಮ್ಗೆಲ್ರಿಗೂ ಎಲ್ಲಾ ರೀತಿ ಪ್ರತ್ಯಕ್ಷ ಪರೋಕ್ಷ ರೀತಿಗಳಲ್ಲಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಹೃದಯ ಆಧಾರದಿಂದ ಕಂಗ್ರಾಚ್ಯುಲೇಷನ್ಸ್ ಅಂತ ಥ್ಯಾಂಕ್ ಯು ಅಂತ ಇದೇ ತಂಡ ಈ ತರ ಇನ್ನೆಷ್ಟೋ ಸಿನಿಮಾಗಳು ಮಾಡ್ಲಿ ನಾವೆಲ್ಲರೂ ಸೇರಿ ಇನ್ ಹಲವಾರು ಸಿನಿಮಾಗಳು ಮಾಡೋಣ ಅವೆಲ್ಲ ಸಕ್ಸಸ್ಫುಲ್ ಆಗಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ನಿಮ್ಮ ಮುದ್ದಾದ ಧ್ವನಿಯನ್ನ ಕೇಳೋದೇ ಚಂದ. ಈಗ ನಮ್ಮ ಅಧ್ಯಕ್ಷರಾಗಿರುವಂತಹ ಭಾಮ ಹರಿ ಸರ್ ವೇದಿಕೆ ಮೇಲೆ ಬಂದು ನಮ್ಮ ಜೊತೆಗೆ ಸಿದ್ದರಾಜ ಸರ್ ಕೂಡ ಜಾಯಿನ್ ಆಗ್ಬೇಕು ಮೊಮೆಂಟ್ ಕೊಡೋದ್ರಲ್ಲಿ. ಈ ಸಿನಿಮಾ ಸಕ್ಸಸ್ಫುಲ್ ಆಗ್ಲಿಕ್ಕೆ ಎಲ್ಲರ ಪರಿಶ್ರಮ ಇದೆ. ಹಾಗೆ ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಇರುವಂತಹ ನಮ್ಮ ಸಾಲಿನ ಹೆಸರಾಂತ ನಟ ಯೋಗಿ ಅವರು ಜೊತೆಗೆ ಕೃಷಿತಾ ಪಾಂಡ ಹಾಗೆ ಏಸ್ತಿರ್ ನೂರಾನ ಅವರಿಗೆ ನಮ್ಮ ಕಡೆಯಿಂದ ಸಿನಿಮಾದ ತಂಡದ ಕಡೆಯಿಂದ ಒಂದು ಪ್ರೆಸೆಂಟೇಶನ್. ರಾಮ್ ಪ್ರಸಾದ್ ಕ್ಯಾಪ್ಟನ್ ಆಫ್ ದ ಶಿಪ್ ಸರ್ ನಿಮ್ಮಿಂದ. ಪಟೇಲ್ ಶ್ರೀನಿವಾಸ್ ಸರ್ ಹಾಗೂ ನಮ್ಮ ಕುಟುಂಬದ ಹಿರಿತನೆ ದೇವಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಹಳ ಸಂತೋಷ ಆಗ್ತಿದೆ. ಏನ್ ಮಾತಾಡೋದು, ನನ್ನ ಪ್ರಕಾರ ಕೆಲಸ ಮಾತಾಡಬೇಕು. ಹೌದು, ಇವತ್ತಿನ ದಿನ ನಾನು ಮೊದಲನೇದಾಗಿ ನನ್ನ ಅಪ್ಪನಿಗಿಂತ ಮೊದಲು ನನ್ನ ಅಣ್ಣ ವಿಜಯ್ ಕುಮಾರ್ನ ನೆನೆಸ್ಕೋತೀನಿ. ಅವರೇ ನನಗೆ ಮುಖ್ಯವಾಗಿ ಬೆನ್ನೆಲುಬು. ನನ್ನ ಪ್ರತಿಭೆನ ಮೊದಲು ಗುರುತಿಸಿ ನನ್ನ ಎಲ್ಲ ನಾನು ಏನೇನು ಮಾಡ್ತೀನಿ ಹುಚ್ಚುತನ 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 ಅಂತ ಏನ್ ಹೇಳಿದ್ರು ಆ ಎಲ್ಲ ಹುಚ್ಚುತನಕ್ಕೂ ಪ್ರೋತ್ಸಾಹ ಮಾಡಿದ ನನ್ನ ಅಣ್ಣ ವಿಜಯ್ ಕುಮಾರ್. ಅವರಿಂದ ಶುರು ಮಾಡಿದ್ರೆ ಇನ್ನು ಎಲ್ಲಾ ತರದಲ್ಲೂ ಕಾರ್ಯಕ್ರಮವನ್ನು ಟ್ರ್ಯಾಕ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಬಹಳ ಮುಖ್ಯವಾಗಿ ಯೋಗಿ ಬ್ರೋ, ನಾನು ಯಾವ ಮಾತಲ್ಲಿ ಬ್ರೋ ಬ್ರದರ್ ಅಂತ ಹೇಳಿದ್ನು, ನಿಜವಾಗ್ಲೂ ಯೋಗಿ ಬ್ರೋ ನೀ ನನ್ ಬ್ರದರ್. ಎಷ್ಟು ಈಸಿ ಆಯ್ತು ಅಂತಂದ್ರೆ ಕೆಲಸ, ಇವಾಗಷ್ಟೇ ನಾನು ನನ್ನ ಫ್ರೆಂಡ್ ರೋಹಿತ್ ಮಾತಾಡ್ತಾ ಇದ್ವಿ, ಏನ್ ಬೇಕಾದ್ರೂ ಇನ್ನು ಇನ್ನು ಯಾವ ತರ ಹೆಂಗೆಂಗ್ ಮಾಡ್ಬೋದಾಗಿತ್ತು ಅಂತ ಹೇಳ್ದಾಗಲ್ಲ ಇಷ್ಟೆಲ್ಲ ಯಾವ ತರ ನೀನ್ ಮಾಡಿದೆ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಯೋಗಿ. ಯೋಗಿ ಇರ್ಲಿಲ್ಲ ಅಂತ ಅಂದಿದ್ರೆ ನಿಜವಾಗ್ಲು ಈ ಮಟ್ಟದಲ್ಲಿ ಸಿನಿಮಾ ಆಗ್ತಿರ್ಲಿಲ್ಲ, ಅದೇ ಸತ್ಯ. ಇನ್ನು ಕೃಷಿ, ನಾನು ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ ಲೇಡಿ ಪವರ್ ಸ್ಟಾರ್ ಅಂತ. ಎಷ್ಟು ಎನರ್ಜಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಎಲ್ಲಿ ಏನೇ ಹೇಳಿದ್ರು ಕೂಡ ಇಲ್ಲ ಅಂತ ಹೇಳಿದ ಮಾತೇ ಇಲ್ಲ. ಅವ್ರ ಫೈಟ್ ನಲ್ಲಿ ಕೂಡ ಅವ ಗ್ಲಾಸ್ ಬ್ರೇಕ್ ಮಾಡ್ಬೇಕಂದ್ರೆ ರೆಡಿ ಸರ್. ಈ ತರದ ಒಂದು ಹುಡುಗಿನ ನನ್ನ ಲೈಫ್ ಅಲ್ಲಿ ನಾನು ನೋಡಿಲ್ಲ, ನಿಜ ಹೇಳ್ತಿದ್ದೀನಿ. ಸೊ ಇನ್ ಎಲ್ಲ ಪ್ರತಿಯೊಬ್ರು ಸುಚಿದ್ರ ಪ್ರಸಾದ್ ಸರ್ ಹೇಳಿದ್ರು 25 ದಿನ ಆಗಿದೆ ಸರ್, ಇನ್ನೊಂದು 25 ದಿನ ಹೋದ್ರೆ ನನ್ಗೆ ಸಂತೋಷ ಸರ್ ಅಂತ ಹೇಳಿದ್ರು. ಯಾಕೆ ಆ ರೀತಿ ನಿಮ್ಮಲ್ಲಿ ನೀವು ಬ್ಯಾರಿಕೇಡ್ ಹಾಕೋತೀರಾ, ಹೋಗ್ಲಿ ಬಿಡಿ 100 ದಿನ ಆಗ್ಲಿ 200 ದಿನ ಆಗ್ಲಿ, ನನ್ಗೆ ಅವತ್ತಿನ ದಿನ ಅತಿಶಯೋಕ್ತಿ ಅಂತ ಅನ್ನಿಸ್ತು, ಆದ್ರೆ ಅದು ಭವಿಷ್ಯ ಅವ್ರು ಹೇಳಿದ್ದು ಸತ್ಯ ಆಗಿದೆ. ಸೊ ಥ್ಯಾಂಕ್ ಯು ಸರ್, ಸುಚಿಂದ್ರ ಪ್ರಸಾದ್ ಸರ್, ಶೋಭರಾಜ್ ಸರ್, ಸಂಚಾರಿ ವಿಜಯ್ ಸರ್, ಸಂಚಾರಿ ವಿಜಯ್ ಅವ್ರಿಗೆ ಈಗ ಒಂದು ಯಶಸ್ಸನ್ನ ನಾನು ಅರ್ಪಿಸ್ತಾ ಇದ್ರಿ. ಯಾಕೆಂದ್ರೆ ನನ್ನ ಮುಂದಿನ ಚಿತ್ರಕ್ಕೂ ಕೂಡ ಅವರೇ ನಾಯಕ ಆಗ್ಬೇಕಾಗಿತ್ತು, ಇವತ್ತಿನ ದಿನ ಅವರಿಲ್ಲ. ಸೊ 50ನೇ ದಿನದ ಮತ್ತೆ 100ನೇ ದಿನದ ಕಾರ್ಯಕ್ರಮನೂ ಕೂಡ ನಾವು ನಮ್ಮ 50ನೇ ದಿನ ಆಗಿದ ದಿನ ಅರ್ಪಿಸಬೇಕು. ನನ್ನ ಹುಟ್ಟು ಆಗಿದ್ದಾಗಿನಿಂದ ನಾನು ಅಪ್ಪುವಿನ ಅಪ್ಪಟ ಅಭಿಮಾನಿ. ಯಾಕಂದ್ರೆ ನನಗೆ ರಾಮ್ ಪ್ರಸಾದ್ ನ ಹೆಸರು ಬಂದಿದೆ ಅಪ್ಪು ಚಲನಚಿತ್ರದಿಂದ, ಹಂಗಾಗಿ ನನ್ಗೆ ಅಲ್ಲಿಂದ ಸಿನಿಮಾ ಇನ್ಫ್ಲೂಯನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಅಪ್ಪುನ ಯಾವುದೇ ಕಾರಣಕ್ಕೂ ನಮ್ಮ ಮರೆಯಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ, ಅವ್ರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನಾವು ಖುಷಿ ಹಂಚ್ಕೊಂಡು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಕಾರ್ಯಕ್ರಮ ಮಾಡಲಿಲ್ಲ. ಸೊ ಹೀಗೆ ಸೊ ಪ್ರತಿ ಒಬ್ರು ಕೂಡ ನಮ್ಗೆ ಸಹಕರಿಸಿದರೆ, ಜೊತೆಯಲ್ಲಿ ಸಂಚಾರಿ ವಿಜಯ್ ಸರ್ ಜೊತೆ ನಡೆಸಿದಂತ ಎಸ್ತರ್ ನರೋನ ಆಕೆ ಬಗ್ಗೆ ಏನ್ ಹೇಳೋದು, ಆಕೆಗ್ ನಾನು ಅಪ್ರೋಚ್ ಮಾಡಿದಾಗ ಇದೊಂದು ಸಣ್ಣ ಪಾತ್ರ ಅಥವಾ
ಪೇಮೆಂಟ್ ಕಡಿಮೆ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಯಾರು ಮಾಡ್ತಿದ್ದಾರೆ ನನ್ನ ಕಾಂಬಿನೇಷನ್? ಕಂಚಾ ವಿಜಯ್ ಸರ್ ನಾನು ಮಾಡ್ತೀನಿ ಅಷ್ಟೇ ಹೇಳಿದ ಅವಕ್ಕೆ. ಅದೇ ಆದ್ರೆ ನಮ್ಗೆ ಯಾವ್ದು ಹಾಕಿ ತೆಲುಗುನಲ್ಲಿ 2 ಲಕ್ಷ ಪರ್ ಡೇ ಚಾರ್ಜ್ ಮಾಡ್ತಾರೆ. ಆದ್ರೆ ನಾನು ಅಷ್ಟು ಕೂಡ ಕೊಟ್ಟಿಲ್ಲ ಇಡೀ ಅಷ್ಟು ಎಷ್ಟು ದಿನ ಅವ್ರು ಆಕ್ಟ್ ಮಾಡಿದ್ದಾರೆ ಅಲ್ಲ ನಾನು ಹೇಳಿದ್ದು ಯಾಕೆ ಅಂತಂದ್ರೆ ನಮ್ಗೆ ಆ ರೀತಿ ಹೆಲ್ಪ್ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಲಾವಿದರು ಡ್ಯಾನಿ ಗುಟಪ್ಪ ಕನ್ನಡಕ್ಕೆ ಮೋಹನ್ ಲಾಲ್ ನಿಜವಾಗ್ಲೂ ಆತನ ನಾವು ಕ್ಲೋಸ್ಅಪ್ ನಲ್ಲಿ ನೋಡುವಂತದ್ದೇ ಒಂದು ಹಬ್ಬ ಅಂತ ಹೇಳ್ಬೋದು. ಹಿಂದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಂತರ 500+ ಥಿಯೇಟರ್ಸ್ ನಲ್ಲಿ ರಿಲೀಸ್ ಆಗ್ತಿದೆ. ಬಹಳ ಹೆಮ್ಮೆ ಮತ್ತು ಗರ್ವದಿಂದ ಈ ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿ ಕೌನೆಯ ಬಂದ ಹಿಂಗ್ ಹೇಳ್ತಾರೆ, ಅಷ್ಟು ಅದ್ಭುತವಾದ ರೆಸ್ಪಾನ್ಸ್ ಆ ಫೇಸ್ಗೆ. ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ಉತ್ತಮವಾದ ವಿಲನ್ ನಾವು ನೋಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜಗದೀಶ್ ಕಪ್ಪ ನನ್ನ ಗೆಳೆಯ, ಅವರು ಕೂಡ ಬಹಳ ಸಂತೋಷದಿಂದ ಮಾಡಿದ್ದಾರೆ. ಸಂಗಮೇಶ್ ಉಪಾಶೆ ಸರ್ ಅವ್ರು ನನ್ನ ಚಿತ್ರಕ್ಕೆ ಗೀತೆ ಬರೆದಿದ್ರು. ಅವ್ರಿಗೂ ಕೂಡ ನಮ್ಗೆ ಯಾರಿಗೆ ಅಪ್ರೋಚ್ ಮಾಡಿದ್ರು ಯಾರು ಕೂಡ ನಮ್ಗೆ ನೆಗೆಟಿವ್ ಆಗಿ ಅಥವಾ ಕಮರ್ಷಿಯಲ್ ಆಗಿ ಯಾರು ಮಾತಾಡಲಿ, ರೆಡಿ 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 ಈ ತರನೇ ಹೇಳ್ತಾ ಇದ್ರು. ಇವನ್ ವಾಣಿಶ್ರೀ ಮ್ಯಾಮ್ ಅವ್ರ ಪೇಮೆಂಟ್ ಬಗ್ಗೆನೂ ಮಾತಾಡ್ತೀನಿ, ಅವ್ರ ಅಷ್ಟೊಂದು ದೊಡ್ಡ ಪೇಮೆಂಟ್ ತಗೊಳ್ಳೋಂತವ್ರು ಕೂಡ ನನಗೆ ಮ್ಯಾಮ್ ಇಲ್ಲ ಮ್ಯಾಮ್ ಇಷ್ಟೇ ಮ್ಯಾಮ್ ಆದ್ಮೇಲೆ ಜೊತೆಲಿ ಪೇಮೆಂಟ್ ಗಿಂತ ಇಂಪಾರ್ಟೆಂಟ್ ಒಳ್ಳೆ ಮಾತ್ರ ಮ್ಯಾಮ್ ಮಾಡಿಕೊಡಿ ಮ್ಯಾಮ್ ಅಂದ ತಕ್ಷಣ ಅವರು ಇಷ್ಟು ಪ್ರೀತಿಸ್ತಾರಲ್ಲ ನೀವು ಸಿನಿಮಾ ನಾನು ಮಾಡ್ಕೊಡ್ತೀನಿ ಬಿಡಿ ಸರ್ ಅಂತ ಹೇಳಿ ಬಂದು ಅವ್ರ ಒಂದೇ ಒಂದು ಸೀನ್ ನಲ್ಲಿ ಅಭಿನಯಿಸ್ಕೊಟ್ರು. ಧನ್ಯವಾದಗಳು ಮ್ಯಾಮ್. ಸೊ ಹೀಗೆ ಇನ್ನು ನಾನು ನನ್ನ ಗುರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ರಾಜಲಕ್ಷ್ಮಿ ಮೇಡಮ್ನ. ಸರ್ ನನ್ನಲ್ಲಿರೋ ಟ್ಯಾಲೆಂಟ್ ನ ಫಸ್ಟ್ ಗುರುತಿಸಿತ್ತು, ಏ ನೀವು ತುಂಬಾ ಚೆನ್ನಾಗಿ ಕತೆ ಹೇಳ್ತೀರ ರೀ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋ ಬ್ಯಾನರ್ ಅಡಿನಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನಿಮ್ ಸಿನಿಮಾನ. ಅದು ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ, ಆದ್ರೆ ನನ್ನನ್ನು ಗುರುತಿಸಿದ್ರು ನನ್ನ ಆ ಕಾರಣಕ್ಕೋಸ್ಕರ ನಾನು ಅವ್ರನ್ನ ತುಂಬಾ ಆಭಾರಿ ಆಗಿದ್ದೀನಿ. ಪ್ರೀತಿಯಿಂದ ಮ್ಯಾಮ್ ನೀವು ಬರ್ಬೇಕು ಮ್ಯಾಮ್ ಅಂತ ಹೇಳಿದ ತಕ್ಷಣ ಆಯ್ತಪ್ಪ ನಾನೆಲ್ಲ ಇನ್ಯಾರು ಬರ್ತಾರೆ ನಾನು ಬರ್ತೀನಿ ಅಂತ ಹೇಳಿ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಹಲವಾರು ಇವರು ನಮ್ಮ ರಮೇಶ್ ಬಾಬು ಸರ್ ಜೊತೆ ಹೇಳಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ನನ್ನ ಅಪ್ಪ ಬಿಟ್ಟರೆ ನೆಕ್ಸ್ಟ್ ನನಗೆ ಅವ್ರು ನನಗೆ ಸರ್ ನೀವು ನನ್ನ ಮಗ ತರ ಸರ್ ನೀವು ಸುಮ್ಮನೆ ಸರ್ ನೀವು ತಲೆ ಕೆಡಿಸ್ಕೊಳ್ಬಿಡಿ ನಾನು ಮಾಡ್ತೀನಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಬೀಳ್ತೀರಾ ಆರಾಮಾಗಿ ಮಾಡಿ ಸರ್ ನಿಮ್ ಭವಿಷ್ಯ ಇದೆ ಸರ್ ಇದ್ರಲ್ಲಿ ಅಂತ ಪ್ರತಿ ಸಲನೂ ನನ್ನನ್ನ ಎಚ್ಚರಿಸಿ ಎಚ್ಚರಿಸಿ ನನ್ನನ್ನ ನಿಜವಾಗ್ಲೂ ನನ್ನನ್ನ ಒಂದು ಎಲ್ಲ ರೀತಿಯಲ್ಲೂ ನನ್ನನ್ನ ಎಚ್ಚರಿಸಿ ಇಷ್ಟೊಂದು ಅದ್ದೂರಿಯಾಗಿ ಸಿನಿಮಾ ಆಗೋದಕ್ಕೆ. ಇನ್ ಸಿನಿಮಾಟೋಗ್ರಫಿ ಬಗ್ಗೆ ಅಲ್ಲಿ ಸರ್ ಇಲ್ಲಿ ಮಾತಾಡೋದೆಲ್ಲ ನಾವು ಮುಂಬೈನಲ್ಲಿ ಹೇಳ್ತಾರೆ ಇತ್ನ ಅಚ್ಚ ಕ್ವಾಲಿಟಿ ಅಪ್ಪ ಮೂವಿ ಮೇ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಿಜವಾಗ್ಲೂ ರಮೇಶ್ ಬಾಬು ಸರ್ ಕಾರಣ. ಸೊ ಥ್ಯಾಂಕ್ ಯು ಸರ್. ಇನ್ನು ನನ್ನ ಎಡಿಟರ್ ಶಿವರಾಜ್ ಮೇಘು ಬಂದಿಲ್ಲ, ನನ್ನ ಅಶೋಕ್ ಮಾಸ್ಟರ್ ನನ್ನ ಗುರುಗಳು, ನನಗೆ ಪ್ರತಿ ಸಲನೂ ಅಷ್ಟು ನನ್ಗೆ ಫೀಸ್ ಕೊಡ್ಲಿ ಕೊಡದೆ ಹೋಗ್ಲಿ ಅದನ್ನೆಲ್ಲ ಏನು ಕೇಳ್ತಾನೆ ಇರಲಿಲ್ಲ. ಪ್ರಸಾದ್ ಬೆಳಿಗ್ಗೆ 5 ಗಂಟೆ ಆದ್ರೆ ಫೋನ್ ಮಾಡಿ ಪ್ರಸಾದ್ ಬನ್ನಿ ಪ್ರಾಕ್ಟೀಸ್ಗೆ ಅಂತ ಕರೆಯೋರು. ಥ್ಯಾಂಕ್ ಯು ಸರ್. ಇನ್ನು ಪ್ರತಿಯೊಬ್ಬ ತಂತ್ರಜ್ಞರು ಯಾರ್ಯಾರು ಇದಾರೆ ಅವ್ರೆಲ್ರಿಗೂ ನಾನು ನಿಜವಾಗ್ಲೂ ಶಿರ್ಸಾವಹಿಸಿ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನ ಬೆನ್ನೆಲುಬು ಫೈನಾನ್ಷಿಯಲಿ ನನ್ನ ಬಾಮೈದ ಹರ್ಷ ಮಹೇಂದ್ರ ಮತ್ತು ರಕ್ಷಿತ್ ಮಹೇಂದ್ರ ಇವರಿಬ್ರು ಕೂಡ ನನ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತಂದ್ರೆ ಭವಾನ್ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ, ಏನ್ ಬೇಕಾದ್ರೂ ಆಗ್ಲಿ ಚೆನ್ನಾಗಾಗ್ತೀರ ನೀವು ಚೆನ್ನಾಗಿ ಮಾಡ್ತೀರ ಬಿಡಿ ನೀವು ಮಾಡಿ ಭವ ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ ಅಂತ ಹೇಳಿ ಎಲ್ಲ ತರಗಳು ನನಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದ ತಿಳಿಸ್ತೀನಿ. ಇನ್ನು ನನ್ನ ಪಿ ಆರ್ ಓ ಏನ್ ಹೇಳೋದು ಅವ್ರ ಬಗ್ಗೆ ನಾನು ಯಾವ ಸಲನು ಅಷ್ಟೇ ಇನ್ನೂ ನಾನು ಅವ್ರಿಗೆ ಪೇಮೆಂಟ್ ಕೊಡೋದಿದೆ ಆದ್ರೂ ಕೂಡ ಆಗ್ಲಿ ಅಲ್ಲೆಲ್ಲ ನಿಮ್ದೆಲ್ಲ ಕ್ಲಿಯರ್ ಆಗಿದೆ ಗಂಟು ಹಂಗಾಗಿ ಇನ್ನು ಶಿವರಸನ್ ಅವ್ರಿಗೆ ನಾನು ಕಾಲ್ ಮಾಡಿದೆ ಬ್ರೋ ಈ ತರ ಇದೆ ನವರಸನ್ ಅವ್ರಿಗೆ ನಾನು ಕಾಲ್ ಮಾಡಿದೆ ಬ್ರೋ ಈ ತರ ಕಾರ್ಯಕ್ರಮ ಮಾಡಬೇಕು ಬಜೆಟ್ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದೆ. ಬಜೆಟ್ ಬಗ್ಗೆ ಯೋಚನೆ ಇಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ಬಜೆಟ್ ಬಗ್ಗೆ ಯೋಚನೆ ಮಾಡ್ಬೇಡಿ ಏನ್ ಖರ್ಚಾಗುತ್ತೆ ಅರ್ಧ ನಂದು ಸರ್ ಈ ತರ ಯಾರು ಈ ಮಾತು ಹೇಳ್ತಾರೆ. ಸೊ ನಿಜವಾಗ್ಲೂ ಬ್ರೋ ಥ್ಯಾಂಕ್ ಯು ಇಷ್ಟು ಇಷ್ಟ ದೂರಿ ಆಗೋದಕ್ಕೆ ನಿಜವಾಗ್ಲೂ ನೀವು ಕಾರಣ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಮೀಡಿಯಾ ಅವರು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನಮ್ಮ ಆನಂದ ಆಡಿಯೋ
ಎಷ್ಟು ಚೆನ್ನಾಗಿ ಅವ್ರು ನಮ್ಗೆ ರೀಚ್ ಮಾಡಿಕೊಟ್ರು ಸಾಂಗ್ಸ್ ನ ಅಂತ ಅಂದ್ರೆ, ಯಾವಾಗ್ಲೂ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಪ್ರತಿ ಸಲನು ಮನೀಶ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ಯಾಮ್ ಸರ್ ನಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿರ್ಲಿಲ್ಲ, ಮನೀಶ್ ಸರ್ ನಮ್ಮ ಜೊತೆ ಯಾವಾಗ್ಲೂ ಏನ್ ಕೇಳಿದ್ರು ಎಂತ ಸಂದರ್ಭದಲ್ಲಿ ಕಾಲ್ ಮಾಡಿದ್ರು ಕೂಡ ಆಯ್ತು ಸರ್ ಮಾಡೋಣ ಸರ್ ಆ ತರ ಮಾಡಿ ಯಾವ ತರ ಮಾಡ್ತೀನಿ ನಿಮ್ ಪ್ಲಾನ್ ಹೇಳಿ ಪ್ರತಿಯೊಂದು ಮಾಡೋಣ ಅಂತ ಹೇಳಿ ನಮ್ಗೆ ಮಾಡಿಸ್ತಾ ಇದ್ರು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನನ್ನ ಶರಣ್ ಗಣಪತಿ ಪ್ರೋ ಅವ್ರು ಕೂಡ ಅಷ್ಟೇ ಇವತ್ತು ಪ್ರೀತಿಯಿಂದ ಕರೆದ ತಕ್ಷಣ ಬಂದಿದ್ದಾರೆ ಅವರು. ಥ್ಯಾಂಕ್ ಯು ಬ್ರೋ. ಸೊ ಎಲ್ಲರಿಗೂ ನನ್ನ ಗೆಳೆಯ ರೋಹಿತ್ ಬಂದಿದ್ದಾರೆ ನನ್ನ ಜೊತೆಲಿ, ಮಧ್ಯಾಹ್ನದಿಂದ ನನ್ನ ಜೊತೆಲಿ ನಿಂತ್ಕೊಂಡಿದ್ದಾರೆ. ನೀನ್ ಒಬ್ಬನೇ ಇರ್ಬೇಡ, ನಾನ್ ನಿನ್ ಜೊತೆಲಿ ಇದ್ದೀನಿ ಅಂತ ಹೇಳಿ ಜೊತೆನಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು. ಇನ್ನು ನನ್ನ ನಿರ್ಮಾಪಕರು ಶ್ರೀಮತಿ ಅವ್ರನ್ನ ಒಂದು ಮಟ್ಟಕ್ಕೆ ನಾನು ನಿಜವಾಗ್ಲೂ ಸೈಡ್ ಇಡ್ತೀನಿ. ಯಾಕೆ ಅಂತಂದ್ರೆ ಆಕೆಗೆ ಏನಾದ್ರೂ ನಾನು ಏನ್ ದುಡಿದ್ರು ಅದು ಆಕೆಗೆ ಸಲ್ಲುತ್ತೆ. ಆದ್ರೆ ನನ್ನ ಈ ಹುಚ್ಚುತನಗಳನ್ನೆಲ್ಲ ಸಹಿಸ್ಕೊಂಡು ಇನ್ನು ಸಹಿಸ್ಕೊತಾ ಇದ್ದಾರೆ ಪಟೇಲ್ ಶ್ರೀನಿವಾಸ್ ಸರ್. ಸೊ ಅವ್ರಿಗೆ ಏನ್ ಹೇಳೋದು ಏನ್ ಹೇಳಿದ್ರು ಅವರು ಆಯ್ತು ಇವತ್ತಿಗೂ ಒಂದ್ ರೂಪಾಯಿ ಲೆಕ್ಕ ಕೇಳಿಲ್ಲ ಅವರು. ಹಂಗಂತ ಕೊಡದೇ ಇರಲಿಲ್ಲ, ನಾನು ಕೊಟ್ಟಿದ್ದೀನಿ. ಹಿಂಗ್ ಹಿಂಗ್ ಬರುತ್ತೆ ಆತರ ಎಲ್ಲ ಪ್ರತಿಯೊಂದು ಅವ್ರ ಹತ್ರ ನಾನು ಯಾವ್ದೇ. ಯಾಕೆ ಸರ್ ಒಂದ್ ಮಾತು ಹೇಳಿದ್ರು, ನಿಮ್ ಸಂಬಂಧ ಚೆನ್ನಾಗಿದೆ ನಿರ್ಮಾಪಕರಿಗೂ ಮತ್ತೆ ಇವ್ರ ಕಲಾವಿದರಿಗೂ ಅಂತ ಹೇಳಿದ್ರು. ಹೌದು. ಯಾಕೆ ಅಂತಂದ್ರೆ ಅವ್ರು ಏನಾದ್ರು ಅಪ್ಪಿತಪ್ಪಿ ಸರ್ ನಿಜ ಹೇಳ್ತೀನಿ, ಯಾವತ್ತಾದ್ರೂ ಅವ್ರು ಲೆಕ್ಕ ಕೇಳಿದ್ರೆ ನಾನು ಪಕ್ಕ ಗಾಂಧಿನಗರ ಶೈಲಿಯಲ್ಲಿ ಲೆಕ್ಕ ಕೊಟ್ಬಿಡ್ತಾ ಇದ್ದೆ. ಬಟ್ ತಲೆ ಮೇಲೆ ಭಾರ ಹೊರಿಸಿದ್ರು ಸರ್, ಅವ್ರು ನಂಬಿದ್ರು. ಆ ಒಂದು ನಂಬಿಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೆ ಸರ್. ಸೊ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತಾ ನಮ್ಮ ಕುಟುಂಬದ ಹಿರಿ ಜೀವ ಈ ಜೀವಕ್ಕೆ ನಾವು ನಮ್ಮ ಕಿರುಕಾಣಿಕೆ ನೀಡಿ ಸನ್ಮಾನಿಸಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಗಂಡ ಹೆಂಡತಿ. ನನ್ನ ಮುಂದಿನ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದೆ. ನನ್ನ ಚಿತ್ರದ ಇಬ್ರು ನಾಯಕಿಯರು ಬಂದಿದ್ದಾರೆ. ದಯವಿಟ್ಟು ಎಸ್ಕರ್ ನರೋನಾ ಮತ್ತೆ ಪೂಜಾ ರಾಮಚಂದ್ರ ಇಬ್ರು ವೇದಿಕೆ ಮೇಲೆ ಬರಬೇಕು. ಇದು ಇನ್ನೇನು ಕಾರ್ಯಕ್ರಮ, ನಾನು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ನನ್ನ ಮುಂದಿನ ಚಿತ್ರದ ಶೀರ್ಷಿಕೆ ಅನೌನ್ಸ್ ಮಾಡ್ತಾ ಇದ್ದೀನಿ. ಇವರೊಟ್ಟಿಗೆ ಪೂಜಾ ರಾಮಚಂದ್ರ, ನಾನು ಸುಮಾರು ಕಡಿಮೆ ಇದ್ರು 1,500 ಜನರ ಮೇಲೆ ಒಂದು ಪಾತ್ರಕ್ಕೋಸ್ಕರ ನಾನು ಆಡಿಷನ್ ಮಾಡಿದ್ದೀನಿ. ಆಕೆನಲ್ಲಿ ನನಗೆ ಒಂದೇ ಅನ್ಸಲ ಸರ್ ನೀನು ಮಾಡಿ ತೋರಿಸ್ತೀರಾ ಅಂತ ಕೇಳಿದ್ರು. ನಾನು ಮಾಡಿ ತೋರಿಸೋದನ್ನ ನನ್ನ ತಲೆ ಮೇಲೆ ಹೊಡೆದಂಗೆ ಮಾಡಿ ತೋರಿಸಿದಂತ ಯುವ ಪ್ರತಿಭೆ ಪೂಜಾ ರಾಮಚಂದ್ರ. ಆಕೆನಲ್ಲಿ ನಾನು ಮತ್ತೆ ಏನೂ ನೋಡ್ಲಿಲ್ಲ, ಅಮ್ಮ ನೀನು ಇರ್ತೀಯಮ್ಮ ಅಂತ ಹೇಳಿದೆ. ಸೊ ಇವ್ರ ಜೊತೆ ಹೊಸ ಹುಡುಗಿ, ನಿಮ್ಗೆ ನಿಜವಾಗ್ಲೂ ಬ್ರೈಟ್ ಫ್ಯೂಚರ್ ಇದೆ ಅಮ್ಮ, ಒಳ್ಳೇದಾಗುತ್ತೆ. ಎಸ್ತರ್ ನರೋನಾ ಅವರು ಏನ್ ಹೇಳೋದು ಈಕೆ ಬಗ್ಗೆ, ಏನ್ ಹೇಳೋದು, ಎಲ್ಲ ಪ್ರೊಡ್ಯೂಸರ್ಸ್ ಫ್ರೆಂಡ್ ಅಂತ ಹೇಳ್ಬೋದು. ನಿರ್ಮಾಪಕರಿಗೆ ಯಾವ ರೀತಿ ಸಾಥ್ ಕೊಡಬೇಕು, ಎಲ್ಲ ರೀತಿನಲ್ಲೂ ಎಲ್ಲ ಸಂದರ್ಭದಲ್ಲೂ ಜೊತೆಲಿ ನಿಂತ್ಕೊಳ್ಳುವಂತ ನಟಿ ಎಸ್ತರ್ ನರೋನಾ. ಸೊ ಇವರೊಟ್ಟಿಗೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನಾನು ಆದಷ್ಟು ಬೇಗ ಕೊಡೋದಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಮೀಡಿಯಾ ಪ್ರತಿ ಸಲ ನಾವು ಶೀರ್ಷಿಕೆ ಅನಾವರಣ ಮಾಡಿದ್ದಿಂದ ಹಿಡಿದು ಇಲ್ಲಿವರೆಗೂ ನಮ್ಮನ್ನ ಈ ರೀತಿ ಕರೆ ತಂದಿದೀರ, ನಿಮ್ಮೆಲ್ರಿಗೂ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೀನಿ. ಮತ್ತೆ ನನ್ನ ಡಿಸ್ಟ್ರಿಬ್ಯೂಟರ್ ಸುರೇಶ್ ಸರ್, ಯಾವ ಸಲ ನಾನು ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಅಂದ್ರೆ ಅವರೇ ಹೇಳ್ಬಿಡ್ರು, ನಾನು ಇನ್ನೇನು ಹೇಳೋ ಅವಶ್ಯಕತೆನೆ ಇಲ್ಲ. ಅದು ಅವರಷ್ಟು ಹೇಳಿದಷ್ಟು ಸತ್ಯ. ಆದ್ರೆ ನಿಜ ಹೇಳ್ಬೇಕಂದ್ರೆ ನಾನೆಲ್ಲೂ ಹೊರಗಡೆ ಹೋಗಾಗ ಯಾರ ಜೊತೆಗಳು ಹೋಗ್ಬಿಟ್ಟು ಊಟ ಮಾಡೋದಿಲ್ಲ. ಅವ್ರ ಅನ್ನದ ಋಣ ನಮ್ ಮೇಲಿದೆ. ಪ್ರತಿ ದಿನನೂ ನಮ್ಗೆ ಅವ್ರ ಮನೆಯಿಂದ ಊಟ ತರಿಸಿ ನನಗೆ ಊಟ ಮಾಡಿಸ್ತಾ ಇದ್ರು. ಪ್ರತಿ ಥಿಯೇಟರ್ಸ್ ಸರ್ ಆ ಸೆಂಟರ್ ಆಗಿದೆ, ಈ ಸೆಂಟರ್ ಆಗಿದೆ ಅಂತ ಪ್ರತಿ ಸಲನು ಹೇಳಿ 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 ನಮ್ಗೆ ಮಾಡಿಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ರಿವಾರಿ ನಿಜವಾಗ್ಲೂ ಸುರೇಶ್ ಸರ್, ಮಾ ಸುರೇಶ್ ಸರ್, ನಿಮ್ಗೆ ನಿಜವಾಗ್ಲೂ ತುಂಬಾ ಹೃದಯದ ಧನ್ಯವಾದ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.